ಭಾಳಷ್ಟು ಜನರಿಗೆ ನೆನಪಿನ ಶಕ್ತಿ ಕೊರತೆ ಇರುತ್ತೆ ಕೆಲವೊರದ ನೆನಪಿನ ಶಕ್ತಿ ನೋಡಿ ಏನಪ್ಪ ಇವ್ರು ಹಿಂಗೆ ಫೋಟೋಗ್ರಾಫಿಕ್ ಮೆಮೊರಿ ತರ ಇದೆ ಎಲ್ಲವನ್ನು ಪ್ರತಿಯೊಂದು ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಎಸ್ ಕೆ ಉಮೇಶ್ ಸರ್ ನೆನಪಿನ ಶಕ್ತಿ ಒಂದಿದ್ರೆ ಕಾನ್ಫಿಡೆನ್ಸು ಲೈಫಲ್ಲಿ ಮನುಷ್ಯನಿಗೆ ತುಂಬ ಉತ್ತಮ ಮಟ್ಟದಲ್ಲಿರುತ್ತೆ ಎಲ್ಲ ಓದ್ತೀವಿ ಎಲ್ಲ ಮಾಡ್ತೀವಿ ಆದ್ರೆ ಎಕ್ಸಾಮ್ ಟೈಮಲ್ಲಿ ನೆನಪಿರಲ್ಲ ಅನ್ನೋದು ಬರುತ್ತೆ ಸೊ ಆ ಟೆಕ್ಸ್ಟ್ ಬುಕ್ ಕಂಟೆಂಟ್ ನಾವು ಬೋರಿಂಗ್ ಅಪ್ರೋಚ್ ಅಂತ ಹೇಳ್ತೀವಿ ಸರ್ ಅದನ್ನು ಹೇಗೆ ಪಿಕ್ಚರ್ ರೀತಿ ಕನ್ವರ್ಟ್ ಮಾಡಿಕೊಂಡು ಮೂವಿ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಹೆಂಗ್ ಓದ್ಬೋದು ಅದನ್ನು ನಾವು ಹೇಳ್ಕೊಡ್ತೀವಿ ಸರ್ ರಾಜ ಗೋಪಾಲಾಚಾರಿ ಸರ್ವೇಪಲ್ಲಿ ರಾಧಾಕೃಷ್ಣ ಸಿ ರವನ್ ಭಗವಾನ್ ದಾಸ್ ಪುತ್ರ ನಮ್ಮ ಮೆಮರಿ ನಮ್ಮ ಮಕ್ಕಳ ಮೆಮರಿನಾಮೊರಿನಾ ಇಂಪ್ರೂವ್ ಸಾಧ್ಯ ಇದೆ ಸರ್ ಮಕ್ಕಳಿಗೆ ಚೈಲ್ಡ್ಹುಡ್ ಇಂಪಾರ್ಟೆಂಟ್ ಅವ್ರು ಆಟ ಆಡಬೇಕು ಖುಷಿಯಾಗಿರ್ಬೇಕು ಈಗ ಏನಾಗ್ತದೆ ಇಟ್ ಇಸ್ ಸೋ ಸ್ಟ್ರೆಸ್ಫುಲ್ ಮಕ್ಕಳು ಸ್ಕೂಲಲ್ಲಿ ಪ್ರೆಷರ್ ಇಪ್ಪತ್ನಾಲ್ಕು ಗಂಟೆ ಪೇರೆಂಟ್ಸ್ ಓದು 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 ಇದು ನಿಮಗೆ ಎಜುಕೇಶನ್ ಹೆಲ್ಪ್ ಮಾಡಿದೆಯಾ ನಿಮ್ ಸ್ಕೂಲಲ್ಲಿ ಕೂಡ ಎಸ್ ಸರ್ ನಾನು ಎಷ್ಟು ತಾಸು ಓದ್ತಿದ್ದೆ ಈಗ ಎಷ್ಟು ಓದ್ತಾ ಇದೆಯಾ

ಈ ನೆನಪಿನ ಶಕ್ತಿ ಅನ್ನೋದು ನಿಮಗೆಷ್ಟು ಆಗುತ್ತೆ ನಿಮ್ಮ ಪ್ರಕಾರ ನೆನಪಿನ ಶಕ್ತಿ ತುಂಬ ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ ಅಥವಾ ಕೆಟ್ಟದಾಗಿದೆಯಾ ಬಹುಶಃ ಯಾವುದೋ ಒಂದು ಇರುತ್ತೆ ಭಾಳಷ್ಟು ಜನರಿಗೆ ನೆನಪಿನ ಶಕ್ತಿ ಕೊರತೆ ಇರುತ್ತೆ ಕೆಲವೊಬ್ರದ್ದು ನೆನಪಿನ ಶಕ್ತಿ ನೋಡಿ ಏನಪ್ಪ ಇವರು ಹೀಗೆ ಫೋಟೋಗ್ರಾಫಿಕ್ ಮೆಮೊರಿ ಥರ ಇದೆ ಎಲ್ಲವನ್ನೂ ಪ್ರತಿಯೊಂದು ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಎಸ್ ಕೆ ಉಮೇಶ್ ಸರ್ ಅವರು ಯಾವುದೋ ಒಂದು ಇಪ್ಪತ್ತು ವರ್ಷ ಹಿಂದೆ ನಡೆದಿರುವಂಥ ಘಟನೆನ ಹೆಂಗೆ ಅವರು ಕಣ್ಣು ಎದುರುಗಡೆ ಕಟ್ಟದಂಗೆ ಹೇಳ್ತಾರೆ ಪ್ರತಿಯೊಂದು ಹೆಸರು ಡೆಸಿಗ್ನೇಷನು ಊರು ಗಲ್ಲಿ ಪ್ರತಿಯೊಂದನ್ನು ಹೆಂಗೆ ಹೇಳ್ತಾರೆ ಅಂತ ಸಲ ಆಶ್ಚರ್ಯ ಆಗುತ್ತೆ ಅಲ್ವಾ ನನ್ನ ಬಗ್ಗೆ ನನಗೂ ಕೂಡ ನೆನಪಿನ ಶಕ್ತಿ ಅಷ್ಟೊಂದು ಸರಿ ಇಲ್ಲ ಅನ್ನೋ ಒಂದು ಸಣ್ಣ ಒಂದು ಕಾಂಪ್ಲೆಕ್ಸ್ ನನಗೂ ಕೂಡ ಇದೆ ಸೊ ನೆನಪಿನ ಶಕ್ತಿ ಎಸ್ಪೆಷಲಿ ಮಕ್ಕಳಿಗೆ ಭಾಳ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತು ಹಾಗಾದರೆ ನೆನಪಿನ ಶಕ್ತಿಯನ್ನು ವೃದ್ಧಿಸುವಂಥ ಮೈಂಡ್ ಪವರ್ನ ಜಾಸ್ತಿ ಮಾಡುವಂಥ ಇನ್ಸ್ಟಿಟ್ಯೂಟ್ ಇದ್ದರೆ ಹೇಗಿರುತ್ತೆ ಹೌದು ಇವತ್ತು ನಾವು ಬಂದಿದ್ದೀವಿ ಬೋಧಿ ವಿದ್ಯಾ ಈ ಒಂದು ಇನ್ಸ್ಟಿಟ್ಯೂಟ್ಗೆ ಇದನ್ನು ನಾವು ಇನ್ಸ್ಟಿಟ್ಯೂಟ್ ಫಾರ್ ಮೈಂಡ್ ಟ್ರೈನಿಂಗ್ ಅಂತಾನೆ ಕರೀತಾರೆ ಅಥವಾ ಇನ್ಸ್ಟಿಟ್ಯೂಟ್ ಫಾರ್ ಮೈಂಡ್ ಎಜುಕೇಶನ್ ಅಂತ ಕರೀತಾರೆ ಹಾಗಾದ್ರೆ ಬನ್ನಿ ಈ ಒಂದು ಸಂಸ್ಥೆಯ ಮುಖ್ಯಸ್ಥಿ ಅಂತಾರಾಷ್ಟ್ರೀಯ ಮಟ್ಟದ ಮೆಮರಿ ಕೋಚ್ ಆಗಿರುವಂಥ ವೈಷ್ಣವಿ ನವೀನ್ ಅವರ ಮನಗಿದ್ದಾರೆ ಮೇಡಮ್ ಸ್ವಾಗತ ನಮಸ್ಕಾರ ನಾನು ಇವರ ಬ್ರೋಷರ್ ನೋಡ್ತಾ ಇದ್ದೆ ಯಾವುದೆಲ್ಲ ಥರದ ಸಾಧನೆಗಳು ವಿಶೇಷವಾಗಿ ನೆನಪಿನ ಶಕ್ತಿ ಸಂಬಂಧಪಟ್ಟಂತೆ ಮತ್ತು ಮೈಂಡ್ ಅಥವಾ ಬ್ರೈನ್ ಪವರ್ಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಅಂತಂದ್ರೆ ಬಹಳ ಖುಷಿಯಾಗುತ್ತೆ ಮೊದಲನೇದಾಗಿ ನಿಮ್ಮ ಭೇಟಿಯಾಗಿದ್ದು ನಿಮ್ಮ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಎಸ್ ಸರ್ ನಾ ಬೇಸಿಕಲಿ ಇಂಜಿನಿಯರ್ ಸರ್ ಸೊ ಮಕ್ಕಳಾದ ನಂತರ ನಾನು ಕೆಲಸ ಬಿಟ್ಬಿಟ್ಟೆ ಮಕ್ಕಳಿಗೋಸ್ಕರ ಬಿಟ್ಟೆ ಇನ್ಫ್ಯಾಕ್ಟ್ ಸೊ ಅವ್ರಿಗೋಸ್ಕರ ಏನೂ ಮಾಡಬೇಕು ನೆನ್ಪಿನ ಶಕ್ತಿ ಎಷ್ಟು ಇಂಪಾರ್ಟೆಂಟು ಲೈಫಲ್ಲಿ ಸೊ ಅದು ನೆನ್ಪಿನ ಶಕ್ತಿ ಒಂದಿದ್ರೆ ಕಾನ್ಫಿಡೆನ್ಸು ಲೈಫಲ್ಲಿ ಮನುಷ್ಯನಿಗೆ ತುಂಬ ಉತ್ ಉತ್ತಮ ಮಟ್ಟದಲ್ಲಿರುತ್ತೆ ಸೊ ಹಾಗಾಗಿ ನಾನು ಅದನ್ನು ಡಿಗ್ಗಿನ್ ಮಾಡಿದೆ ರೀಸರ್ಚ್ ಮಾಡಿದೆ ನನ್ನ ಮಕ್ಕಳಿಗೋಸ್ಕರ ಅಂತ ಮಾಡಿದೆ ನನಗೆ ಒಳ್ಳೆ ರಿಸಲ್ಟ್ಸ್ ಕಾಣಿಸ್ತಾ ಬಂತು ನಂತರ ಅದು ಸ್ಪೋರ್ಟ್ಸ್ ಇದೆ ಅಂತಲೂ ಅರ್ಥ ಮಾಡಿಕೊಂಡೆ ಸೊ ಅದರಲ್ಲಿ ನಾನು ಒಂದಿಷ್ಟು ಟೆಕ್ನಿಕ್ಸು ಸ್ಟ್ರಾಟಜೀಸು ಇಂಟರ್ನ್ಯಾಷನಲ್ ಲೆವೆಲ್ ಅಥ್ಲೆಟ್ಸ್ ಹತ್ರನೂ ಕಲಿತೆ ಟ್ರೈನರ್ಸ್ ಹತ್ರ ಕಲಿತೆ ಆ್ಯಂಡ್ ದೆನ್ ನಾನು ಅದನ್ನು ಸ್ವಲ್ಪ ನನ್ನ ಮಟ್ಟಿಗೆ ಕಸ್ಟಮೈಸ್ ಮಾಡಿ ನಾನು ಟೀಚ್ ಮಾಡ್ತಾ ಬಂದೆ ಸೊ ವೆರಿ ಪ್ರೌಡ್ ಅಂದರೆ ನನ್ನ ಸ್ಟೂಡೆಂಟ್ಸು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತುಂಬ ಒಳ್ಳೆ ಹೆಸರು ಮಾಡಿದ್ದಾರೆ ಭಾರತನ ರೆಪ್ರೆಸೆಂಟ್ ಮಾಡಿ ಬೇರೆ ದೇಶದವ್ರ ಮುಂದೆ ನಮ್ಮ ಭಾರತನ ಎತ್ತಿ ಹಿಡ್ದಿದ್ದಾರೆ ಸೊ ದಟ್ ವೇ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಇದು ಸ್ಪೋರ್ಟ್ ಮಾತ್ರ ಅಲ್ಲ ಆ್ಯಸ್ ಅ ಸ್ಕಿಲ್ ಮೆಮೊರಿ ಆ್ಯಸ್ ಅ ಸ್ಕಿಲ್ ಸ್ಕಿಲ್ ಅಂತ ಹೇಳ್ಬೋದು ಈಗ ಸಂಗೀತ ಕಲಿತೀವಿ ಅದೊಂದು ಸ್ಕಿಲ್ ನೃತ್ಯ ಕಲಿತೀವಿ ಅದೊಂದು ಸ್ಕಿಲ್ ಹೀಗೆ ಮೆಮೊರಿ ಕೂಡ ಒಂದು ಸ್ಕಿಲ್ ಅದನ್ನು ಮಕ್ಕಳು ಕಲ್ತ್ಕೊಂಡಾಗ ಲೈಫ್ ಲಾಂಗ್ ಒಂದು ಸ್ಕಿಲ್ ಡೆವಲಪ್ ಆಗಿರುತ್ತೆ ಸರ್ ಸೊ ಏನೇ ಕೊಟ್ಟರು ಓದ್ಲಿಕ್ಕೆ ಗೆಪ ಇಟ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಈ ಟೆಕ್ನಿಕ್ ಗೊತ್ತಿಲ್ಲ ಈಗ ಬಹಳಷ್ಟು ಜನ ಮಕ್ಕಳಿಗೆ ಎಲ್ಲ ಓದ್ತೀವಿ ಎಲ್ಲ ಮಾಡ್ತೀವಿ ಆದರೆ ಎಕ್ಸಾಮ್ ಟೈಮಲ್ಲಿ ನೆನಪಿರಲ್ಲ ಅನ್ನೋದು ಬರುತ್ತೆ ಕೆಲವೊಂದು ಕೆಲವೊಂದು ಮಕ್ಕಳಿಗೆ ಕೆಲವೊಂದು ಸಬ್ಜೆಕ್ಟ್ ನೆನಪಿರಲ್ಲ ಕೆಲವೊಂದು ಫಾರ್ ಎಕ್ಸಾಂಪಲ್ ನನಗೆ ಮ್ಯಾಥ್ಸ್ ನೆನಪಿರ್ತಿರಲ್ಲ ಕೆಲವರಿಗೆ ಕನ್ನಡ ನೆನಪಿರಲ್ಲ ಕೆಲವರಿಗೆ ಹಿಸ್ಟ್ರಿ ನೆನಪಿರಲ್ಲ ಈ ಥರ ಇರುತ್ತೆ ಸೊ ಅಂದರೆ ಅವ್ರ ಇಂಟ್ರೆಸ್ಟ್ ಮೇಲೂ ಕೂಡ ಹೋಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ ಸೊ ಎಲ್ಲ ಥರದ ಮಕ್ಕಳಿಗೂ ಎಲ್ಲ ಥರದ ನೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಂಗೆ ಚಿಕ್ಕಂದಿನಲ್ಲಿ ಯಾವುದೋ ಒಂದು ಪುಸ್ತಕದಲ್ಲಿ ಒಂದು ಪಾಠ ಓದಿದ್ದು ನೆನಪಿದೆ ಆದರೆ ನಿನ್ನೆ ಭೇಟಿಯಾಗಿರೋಂಥ ಹೆಸರು ನೆನಪಿಲ್ಲ ಸೊ ಇದು ಹೆಂಗೆ ಮತ್ತೆ ಸಮಸ್ಯೆಗಳಿಗೂ ಕ್ಯೂರ್ ಇದೆಯಾ ಡೆಫಿನೆಟ್ಲಿ ಫಸ್ಟ್ ನಾವು ಮೆಮೊರಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಸರ್ ಇವಾಗ ನಮ್ ಸುತ್ತಮುತ್ತಲು ಎನ್ವಿರಾನ್ಮೆಂಟ್ ಅಲ್ಲಿ ಕಲೆಕ್ಟ್ ಇನ್ಫಾರ್ಮೇಶನ್ ಸೊ ಅದು ಹೇಗೆ ಕಲೆಕ್ಟ್ ಆಗುತ್ತೆ ಅದು ನಮ್ಮ ಫೈವ್ ಸೆನ್ಸ್ ಆರ್ಗನ್ಸ್ ಇಂದ ಕಲೆಕ್ಟ್ ಆಗುತ್ತೆ ನಮ್ ಕಿವಿ ಮೂಗು ಕಣ್ಣು ಬಾಯಿ ಸ್ಕಿನ್ ಅದು ಕಲೆಕ್ಟ್ ಆಗಿ ಬ್ರೇನ್ ಅಲ್ಲಿ ಒಂದು ಪಿಕ್ಚರ್ ರೀತಿ ಇಮೇಜ್ ರೀತಿ ಸ್ಟೋರ್ ಆಗುತ್ತೆ ಸರ್ ಅದು ಅರ್ಥ ಮಾಡ್ಕೋಬೇಕು ನಾವು ಅದ್ ಇಮೇಜ್ ರೀತಿ ಸ್ಟೋರ್ ಆಗಿ ಅದನ್ನ ನಾವು ರೀಕಾಲ್ ಮಾಡಿದಾಗ ನಾವದನ್ನ ಮೆಮೊರಿ ಅಂತ ಹೇಳ್ತೀವಿ ಇವಾಗ ಸರ್ ನೀವು ರೀಸೆಂಟಾಗಿ ನೋಡಿರೋ ಮೂವಿ ಯಾವುದು ಸರ್ ರೀಸೆಂಟಾಗಿ ನೋಡಿರೋವಂಥ ಮೂವಿ ಯಾವುದು ಅಂದ್ರೆ ಟ್ವೆಲ್ತ್ ಫೇಲ್ ಸ್ವೆಂತ್ ಫೇಲ್ ಎಷ್ಟು ದಿನ ಆಯ್ತು ಸರ್ ನೋಡಿ ಒಂದ್ ತಿಂಗ್ಳು ಆಯ್ತು ಒಂದ್ ತಿಂಗ್ಳು ಆಯ್ತು ಓಕೆ ಸರ್ ಎಷ್ಟನೇ ಅಟೆಂಪ್ಟಲ್ಲಿ ಅವ್ರು ಪಾಸ್ ಮಾಡ್ತಾರೆ ಸರ್ ಆ ಮೂವಿಲಿ ಅವನು ಮೂರನೇ ಅಟೆಂಪ್ಟ್ ಅನ್ಸುತ್ತೆ ಕರೆಕ್ಟ್ ಸರ್ ಕರೆಕ್ಟ್ ಸರ್ ಆಮೇಲೆ ಅವನ್ ಹೆಂಡತಿ ಏನ್ ಹಾಕ್ತಾಳೆ ಸರ್ ಕೊನೆಗೆ ಅವಳು ಕೂಡ ಐ ಎ ಎಸ್ ಆಫೀಸರ್ ಆಗ್ತಾಳೆ ಮೂರ್ ತಿಂಗಳಾಗಿದೆ ಅಲ್ಲ ಸರ್ ಮೂವಿ ನೋಡಿ ನೀವು ಆಲ್ಮೋಸ್ಟ್ ಒಂದ್ ತಿಂಗಳ ಒಂದ್ ತಿಂಗಳಾಗಿದೆ ಓಕೆ ಸರ್ ಏನಿಲ್ಲ ಅಂದ್ರು ಲಾಸ್ಟ್ ಸಂಡೇ ಏನು ತಿಂದ್ರಿ ತಿಂದ್ರಿ ಸರ್ ನೀವು ಬೆಳಗ್ಗೆ ಲಾಸ್ಟ್ ಸಂಡೇನಾ ಬೆಳಗ್ಗೆನ ಮ್ಯಾಗಿ ತಿಂದಿದ್ದೀನಿ ಮ್ಯಾಗಿ ತಿಂದ್ರ ಸರ್ ಓಕೆ 10 ಡೇಸ್ ಬ್ಯಾಕ್ ಸಂಡೇ ಲಾಸ್ಟ್ ಲಾಸ್ಟ್ ಪ್ರೀವಿಯಸ್ ಟು ಪ್ರೀವಿಯಸ್ ಸಂಡೇ ಏನು ತಿಂದ್ರೆ ಯಾಕೆ ಸರ್ ನೆನಪಿಲ್ಲ ನೆನಪಿಲ್ಲ ಸೊ ಮೂವಿ ನೋಡಿ ಒಂದು ತಿಂಗಳಾಗಿದೆ ಅವ್ರು ಏನು ಮಾಡಿದ್ರು ಅವ್ರು ಎಷ್ಟನೇ ಅಟೆಂಪ್ಟಲ್ಲಿ ಪಾಸ್ ಆದರೂ ಅದು ಇದೆ ಅವ್ರ ವೈಫ್ ಏನಾದರೂ ಅದು ಇದೆ ಜಸ್ಟ್ ಟೆನ್ ಡೇಸ್ ಬ್ಯಾಕ್ ತಿಂಡಿರೋ ತಿಂಡಿ ನಮಗೆ ಇಲ್ಲ ಯಾಕೆ ಮೂವೀಲಿ ಏನಾಗುತ್ತೆ ಪಿಚ್ಚರ್ ಬೈ ಪಿಚ್ಚರ್ ಫಾರ್ಮ್ಯಾಟ್ ಕೊಡ್ತಾರೆ ಬ್ರೇನಿಗೆ ಅದೇ ಇಷ್ಟ ಆಗೋದು ಅದಕ್ಕೆ ಮೂವೀಸ್ ಅಷ್ಟೊಂದು ಮಾಡೋದು ಸೊ ಅದಕ್ಕೆ ಇಷ್ಟ ಆಗುತ್ತೆ ಜನಕ್ಕೂ ಇಷ್ಟ ಆಗೋದು ಮೂವಿ ನೋಡೋದಕ್ಕೆ ಅದಕ್ಕೇ ಬಿಕಾಸ್ ಅದು ಇಂಟ್ರೆಸ್ಟಿಂಗು ಡೈರೆಕ್ಟಾಗಿ ರೀಚ್ ಆಗುತ್ತೆ ಬಟ್ ಇವಾಗ ನಮ್ಮ ಟೆಕ್ಸ್ಟ್ ಬುಕ್ಸ್ ಹೆಂಗಿದೆ ಜಸ್ಟ್ ರಾ ಕಂಟೆಂಟ್ ಬರೀ ಲೆಟರ್ಸು ನಂಬರ್ಸು ಆ ಥರ ಇರುತ್ತೆ ಹಾಗಿದ್ದಾಗ ಇಂಟ್ರೆಸ್ಟ್ ಹೆಂಗ್ ಬರುತ್ತೆ ಓದೋದು ಸೊ ಆ ಟೆಕ್ಸ್ಟ್ ಬುಕ್ ಕಂಟೆಂಟ್ ಆ್ಯಂಟಿ ಆಂಟಿ ಬೋರಿಂಗ್ ಅಪ್ರೋಚ್ ಅಂತ ಹೇಳ್ತೀವಿ ಸರ್ ಅದನ್ನು ಹೇಗೆ ಪಿಕ್ಚರ್ ರೀತಿ ಕನ್ವರ್ಟ್ ಮಾಡಿಕೊಂಡು ಮೂವಿ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಹೆಂಗ್ ಓದ್ಬೋದು ಅದನ್ನು ನಾವು ಹೇಳ್ಕೊಡ್ತೀವಿ ಸರ್ ಸೊ ಸರ್ ನಿಮಗೆ ಪರ್ಸನಲ್ ಆಗಿ ಕೇಳಿದ್ರೆ ಒಳ್ಳೆ ಮೆಮೊರಿ ಇದೆಯಾ ಕೆಟ್ಟ ಮೆಮೊರಿ ಇದೆಯಾ ನನಗೆ ಶಾರ್ಟ್ ಟರ್ಮ್ ಮೆಮೊರಿ ತುಂಬಾ ಚೆನ್ನಾಗಿದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ಒಂದು ಡೈಲಾಗ್ ಕೊಡ್ತಾರೆ ನನಗೆ ನಾನು ಆಕ್ಟಿಂಗ್ ಕೂಡ ಮಾಡ್ತೀನಿ ಅಥವಾ ಈಗ ನೀವೇನು ಹೇಳಿದ್ರೆ ನನಗೆ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ತಾಸು ತನಕ ನನಗೆ ಅದು ಕರೆಕ್ಟಾಗಿ ನೆನಪಿರುತ್ತೆ ಅಂದ್ರೆ ಆ ಟೈಮಿಗೆ ಬೇಕು ಅದು ಮಾಡ್ಕೋತೀನಿ ನಾಳೆ ಕೇಳಿದ್ರೆ ನಂಗೆ ನೆನಪಿರಲ್ಲ ಆಮೇಲೆ ನನಗೆ ಜನರಲ್ ಆಗಿ ನೀವು ಕೇಳಿದ್ರೆ ನನ್ನ ಮೆಮೊರಿ ಎಷ್ಟು ಚೆನ್ನಾಗಿಲ್ಲ ಓಕೆ ಬಟ್ ಅದೊಂದು ಮಿತ್ ಸರ್ ಸೊ ಗುಡ್ ಆರ್ ಬ್ಯಾಡ್ ಮೆಮೊರಿ ಅಂತ ಇಲ್ಲ ಸರ್ ಇಟ್ ಈಸ್ ಜಸ್ಟ್ ಟ್ರೇನ್ಡ್ ಆರ್ ಮೆಮೊರಿ ಸೊ ಒಂದು ಟ್ರೇನ್ಡ್ ಮೆಮೊರಿ ಹೆಂಗಿರುತ್ತೆ ಅಂತ ಸರ್ ಪ್ಲೀಸ್ ಎಸ್ ನಮ್ಮೊಂದಿಗೆ ಹೊಸ ಗೆಸ್ಟ್ ಬಂದಿದ್ದಾರೆ ಮಿಸ್ಟರ್ ಕೃಷ್ಣ ಹಾಯ್ ಕೃಷ್ಣ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಅಂತ ಹೇಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಎಸ್ ಮೇಡಮ್ ಸರ್ ಉಗಾದಿ ಹಬ್ಬ ಅಂದ ತಕ್ಷಣ ಏನ್ ಗ್ಯಾಪ್ಕ ಬರುತ್ತೆ ಸರ್ ಉಗಾದಿ ಅಂದ್ರೆ ಬೇವು ಬೆಲ್ಲ ನೆನಪು ಬರುತ್ತೆ ಮತ್ತೆ ಇನ್ನೊಂದು ನಾವು ಪಂಚಾಂಗ ಓದ್ತೀವಿ ಗ್ಯಾಪ್ಕ ಇದೆಯಾ ಸರ್ ಹೌದು ಹೊಸ ವರ್ಷ ಅಂತ ಸೊ ಹೊಸ ಸಂವತ್ಸರ ಬಂತು ಅಂತ ಹೇಳ್ತೀವಿ ಸೊ ನಮ್ಮ ಹಿಂದೂ ಕ್ಯಾಲೆಂಡರ್ ಅಲ್ಲಿ ಅರವತ್ತು ಸಂವತ್ಸ್ರಗಳಿದೆ ಸರ್ ಈ ಹುಡುಗನ್ಗೆ ಟ್ರೈನ್ ಮಾಡಿರೋದು ದಿಸ್ ಇಸ್ ಟ್ರೈನ್ ಮೆಮೊರಿ ಸೊ ಹೇಗಿದೆ ಆ ಟ್ರೈನ್ ಮೆಮೊರಿ ನೋಡಿ ಸರ್ ಹೇಳಮ್ಮ ಬಾ ಬಾ ശുക്ല പ്രമോദ ഫജോത്പത്തി അംഗീരശ ശ്രീമുഖ ഭാവ ലുവര ബാധന്യ പ്രമതി വിക്രമ ഋഷ ചിത്രു പബാനു താരണ ഭാതിവ ജിത് സർവധരി വിരോധി വികൃത കട നന്ദന വിജയ ജയാ മന്മത ദുർമുഖി ഹലമ്പി വിളമ്പി കാരി शर्वरी शोभकु तो मेघा सा परा बवा कीलका साधारण विरोधी कृता परिदावी कामदीच आनंद राक्षस पिंगला काला युक्ति सिद्धार्थ रौद्री दुर्मुखी हेला करेक्ट अष्टमंगा वेरी गुड वेरी सुपर कृष्णा सुपर हाई फाइव कोड इनो सला फाइव कोड हां कूद को ಸರ್ 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 ಆಕ್ಚುಲಿ ನಾನು ಇದ್ದಾಗ್ಲಿಂದಲೂ ಟ್ರೈನ್ ಮಗ ಇವನು ಸೊ ಇದ್ದಾಗಿಂದಲೂ ಾಗಿಂದಲೂ ಟ್ರೈನ್ ಮಾಡಿದೀನಿ ಆಮೇಲೆ ಮೇಜರ್ ಅಚೀವ್ಮೆಂಟ್ ಅಂದ್ರೆ ಹದಿನಾರು ತಿಂಗಳು ಹದಿನೇಳ ಹದಿನಾರರಿಂದ ಹದಿನೆಂಟು ತಿಂಗಳ ವಯಸ್ಸಲ್ಲೇ ಅವ್ನು ಆಲ್ಮೋಸ್ಟ್ ಒಂದ್ ಮೂವತ್ ಫ್ಲ್ಯಾಗ್ ಐಡೆಂಟಿಫೈ ಮಾಡ್ತಿದ್ದ ಸರ್ ಫ್ಲ್ಯಾಗ್ಸ್ ಎಲ್ಲ ಐಡೆಂಟಿಫೈ ಮಾಡ್ತಿದ್ದ ಸೊ ಅದು ಅವಾಗ್ಲಿಂದಲೂ ಡೆವಲಪ್ ಮಾಡ್ಕೊಂಡ್ ಬಂದೆ ಸೊ ಈ ಇವಾಗ ನಾನು ಇವಾಗ ನನ್ನ ಮಗಳಿಗೆ ಏನು ಹೇಳ್ಕೊಟ್ರು ಅವ್ನು ಕಲ್ತ್ಕೊಂಡ್ಬಿಡ್ತಾ ಇದ್ದಾನೆ ಇನ್ಫ್ಯಾಕ್ಟ್ ನಾನು ಇದನ್ನು ಅವ್ನಿಗೆ ಹೇಳ್ಕೊಟ್ಟೇ ಇಲ್ಲ ಅವ್ರ ಅಕ್ಕಂಗೆ ಹೇಳ್ಕೊಡ್ತಾ ಇದ್ದೆ ಸೊ ಅದನ್ನು ಅವನು ಕಲ್ತ್ಕೊಂಡು ರಿಪ್ರೊಡ್ಯೂಸ್ ಮಾಡಿದ್ದಾನೆ ಸೊ ಅದರಲ್ಲಿ ನಾನು ಸ್ವಲ್ಪ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ ಸೊ ಅದು ಟ್ರಿಗರ್ ಮೆಕ್ಯಾನಿಸಮ್ ಇಲ್ಲ ಬೂಸ್ಟರ್ಸ್ ಅಂತ ಹೇಳ್ತೀವಿ ಅದನ್ನ ಲಿಂಕ್ ಮಾಡ್ಕೊಂಡು ಲಿಂಕ್ ಮಾಡಿಕೊಂಡು ಹೇಳ್ತಾನೆ ಸರ್ ಸೂಪರ್ ಕೃಷ್ಣ ಓಕೆ ಕೃಷ್ಣ ಅದನ್ನು ಕೇಳಿದ್ವಿ ಸಂವತ್ಸರಗಳನ್ನ ಕೇಳಿದ್ವಿ ಈಗ ಭಾರತದ ನದಿಗಳು ಓಕೆ ಎಷ್ಟಿದೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ನದಿಗಳಿವೆ ಮತ್ತು ಹೆಂಗೆ ಹೆಸರುಗಳು ನೆನಪಿದೆಯಾ ನಿನಗೆ ಓಕೆ ಹೇಳು ಗಂಗಾ ಯಮುನಾ ಬ್ರಹ್ಮಪುತ್ರ ಚಾಂಬರ್ ಸನ್ನ ಗಂಡಕ್ ಕೋಶಿ ಬೇತ್ವಾ ಗೋಮತಿ ಗಾಗ್ರಾ హూగ్లీ దామోదర్ మహానంద అలక్నంద భగీరథి ఇంద చైనా జేఎం రావి సత్య బీష్ పర్వతి సూడు గ్రాస్ ఝాన్స్కార్ డోడా కావేరి కృష్ణ గోదావరి తుంగభద్ర తప్తి మహి నర్మదా ఇంద్రావతి ప్రణయిత వరదాప్ కోల మంజీరా పెన్క వేదవతి భీమ ఇంద్రరాణి పవన దట్టప్రభ సూపర్ సూపర్ ಸೂಪರ್ ಕೃಷ್ಣ ಥ್ಯಾಂಕ್ ಯು ಮೇಡಮ್ ಈಗ ಭಾಳ ಚೆನ್ನಾಗಿತ್ತದು ಬಟ್ ಆಸ್ ಫಾರ್ ಎಸ್ ಮೆಮೊರಿ ಇಸ್ ಕನ್ಸರ್ನ್ ಇದೆಲ್ಲವೂ ಕೂಡ ನಮ್ಮ ಬ್ರೈನಿಗೆ ಸಂಬಂಧಪಟ್ಟಂತೆ ಅಲ್ವಾ ಹೌದು ಸೊ ನಮ್ಮ ಬ್ರೈನ್ ಹೆಂಗೆ ಸಂಬಂಧ ಹೆಂಗೆ ಕೆಲಸ ಮಾಡುತ್ತೆ ಆಸ್ ಫಾರ್ ಎಸ್ ಮೆಮೊರಿ ಇಸ್ ಕನ್ಸರ್ನ್ ಸರ್ ಬ್ರೈನ್ ಅಲ್ಲಿ ಟೂ ಪಾರ್ಟ್ಸ್ ಇದೆ ಸರ್ ಲೆಫ್ಟ್ ಬ್ರೈನ್ ಮತ್ತೆ ರೈಟ್ ಬ್ರೇನ್ ಹೌದು ಸೊ ಲೆಫ್ಟ್ ಬ್ರೈನು ನಮ್ಮ ರೈಟ್ ಪಾರ್ಟ್ ಆಫ್ ದ ಬಾಡಿ ಕನೆಕ್ಟ್ ಆಗಿರುತ್ತೆ ಸರ್ ರೈಟ್ ಬ್ರೈನ್ ಬಂದು ನಮ್ಮ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ ಕನೆಕ್ಟ್ ಆಗಿರುತ್ತೆ ಲೆಫ್ಟ್ ಬ್ರೈನ್ ಬಂದುಬಿಟ್ಟು ಲಾಜಿಕಲ್ ಬ್ರೈನ್ ಸರ್ ರೈಟ್ ಬ್ರೈನ್ ಕ್ರಿಯೇಟಿವ್ ಬ್ರೈನ್ ಸೊ ನಾವು ಜನ್ರಲಿ ಮೋಸ್ಟ್ ಆಫ್ ದ ಪೀಪಲ್ ಏನು ರೈಟ್ ಹ್ಯಾಂಡೆಡ್ ಪೀಪಲ್ ನಮ್ಮಲ್ಲಿರೋದು ಸೊ ರೈಟ್ ಹ್ಯಾಂಡ್ ಯೂಸ್ ಮಾಡಿದಾಗ ಇಟ್ಸ್ ವೈಟ್ ಆಬ್ವಿಯಸ್ ಲೆಫ್ಟ್ ಬ್ರೈನ್ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ ಸೊ ರೈಟ್ ಬ್ರೈನ್ ಕೆಲಸ ಕಮ್ಮಿ ಆಗಿಬಿಟ್ಟಿದೆ ಸೊ ಲೆಫ್ಟ್ ಹ್ಯಾಂಡೆಡ್ ಪರ್ಸನ್ ಏನು ಮಾಡ್ತಾನೆ ರೈಟ್ ಬ್ರೈನ್ ಯೂಸ್ ಮಾಡ್ತಾನೆ ಲೆಫ್ಟ್ ಬ್ರೈನ್ ಅವ್ನು ಅಷ್ಟು ಯೂಸ್ ಮಾಡಲಿಕ್ಕೆ ಹೋಗೋಲ್ಲ ಸೊ ಏನಾಗುತ್ತೆ ಹೋಲಿಸ್ಟಿಕ್ ಬ್ರೈನ್ ಅನ್ನೋದು ಬರ್ತಾ ಇಲ್ಲ ಸೊ ನಮ್ಮ ಟೆಕ್ನಿಕ್ಸಲ್ಲಿ ನಾವು ಆ ಕ್ರಿಯೇಟಿವ್ ಬ್ರೈನ್ ಯೂಸೇಜ್ ತುಂಬ ಇಂಪಾರ್ಟೆಂಟ್ ಸರ್ ಅದು ಸೊ ಆ ಕ್ರಿಯೇಟಿವ್ ಬ್ರೈನ್ನು ಹೆಂಗೆ ಯೂಸ್ ಮಾಡಬೇಕು ಅದರಲ್ಲಿ ಹೆಂಗೆ ಬೂಸ್ಟರ್ಸ್ ಕೊಟ್ಟರೆ ಅದು ಕ್ರಿಯೇಟಿವ್ ಬ್ರೈನಿಂದ ಅದು ಹಿಪ್ಪೋ ಕ್ಯಾಂಪಸ್ಗೆ ಹೋಗುತ್ತೆ ಸರ್ ಹಿಪ್ಪೋ ಕ್ಯಾಂಪಸ್ ಇಸ್ ಅ ಪಾರ್ಟ್ ನೀವು ಆವಾಗಲೇ ಹೇಳಿದ್ರಿ ನಿಮ್ಮ ಶಾರ್ಟ್ ಟರ್ಮ್ ಮೆಮೊರಿ ಚೆನ್ನಾಗಿದೆ ಲಾಂಗ್ ಟರ್ಮ್ ಮೆಮೊರಿ ಚೆನ್ನಾಗಿಲ್ಲ ಅಂತ ನಮ್ಮ ಬ್ರೈನ್ ಮಧ್ಯದಲ್ಲಿ ಎರಡೂ ಬ್ರೈನ್ ಮಧ್ಯದಲ್ಲಿ ಹಿಪ್ಪೋ ಕ್ಯಾಂಪಸ್ ಅಂತೂ ಅನ್ಪೆ ಪಾರ್ಟ್ ಇದೆ ಸರ್ ಅದ್ರಲ್ಲಿ ಅದೇ ಫಂಕ್ಷನ್ ಬಂದ್ಬಿಟ್ಟು ಶಾರ್ಟ್ ಟರ್ಮ್ ಮೆಮೊರಿನ ಲಾಂಗ್ ಟರ್ಮ್ ಮೆಮೊರಿ ಕನ್ವರ್ಟ್ ಮಾಡುತ್ತೆ ಸರ್ ಸೊ ಹಾಗಾಗಿ ನಾವು ಈ ಬೂಸ್ಟರ್ಸ್ನ ಹೇಳ್ಕೊಟ್ಟಾಗ ನಮ್ಮ ಕ್ರಿಯೇಟಿವ್ ಬ್ರೈನ್ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ ಅದು ಲಾಂಗ್ ಟರ್ಮ್ ಮೆಮೊರಿ ಆಗಿ ಕನ್ವರ್ಟ್ ಆಗಲಿಕ್ಕೆ ಈಸಿ ಆಗುತ್ತೆ ಸರ್ ವಂಡರ್ಫುಲ್ ಸೊ ಇದನ್ನ ಇದನ್ನ ಡೆಮಾನ್ಸ್ಟ್ರೇಷನ್ ಡೆಮಾನ್ಸ್ಟ್ರೇಟ್ ವಿ ಹ್ಯಾವ್ ಒನ್ ಸ್ಟೂಡೆಂಟ್ ಆಫ್ ಅಸ್ ಕೋಲಾರದಿಂದ ಬಂದಿದ್ದಾರೆ ಆರು ವರ್ಷದ ಮಗು ಆದ್ಯ ಅಂತ ಸರ್ ಸರ್ ಅವಳು ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಹೇಳ್ತಾಳೆ ಸರ್ ಮೂವತ್ತು ಜಿಲ್ಲೆಗಳಿದೆ ಸೊ ಅವಳು ಅದನ್ನು ಹೇಳ್ತಾಳೆ ಓಕೆ ಪ್ಲೀಸ್ बगलकोटे बेगूर अर्बे बेगूर नूर बेलगावी बेलारी बीदर् चिबलापुर चामनगर चिकमंगलूरु चिधुर्ग दक्षिण कन्ड दागर गिरे धारवाड कलबुर्गी हासम हावेरी कोडगु कोलार कब्बल मंड्या ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡಾಪಿ ಉತ್ತರ ಕನ್ನಡ ವಿಜಯಪುರ ವಿಜಯನಗರ ಯಾದಗಿರಿ ಸರ್ ಇವಳು ನನ್ನ ಸ್ಟೂಡೆಂಟು ಶ್ರೇಯಾ ಅಂತ ಕೋಲಾರದಿಂದ ಬಂದಿದ್ದಾಳೆ ಯಾವ ಕ್ಲಾಸ್ ಓದ್ತದೆ ಶ್ರೇಯಾ ಫೋರ್ತ್ ಓದ್ತಾ ಇದೆಯಾ ಸ್ಕೂಲ್ ಹೆಸರಿನ ಶ್ರೀ ಇಂಟರ್ನ್ಯಾಷನಲ್ ಇವಳು ಪಾಸ್ ಸಿಕ್ಸ್ ಮಂತ್ಸಿಂದ ಕಲ್ತಿದ್ದಾಳೆ ಸರ್ ಅವಳು ಸೊ ಅವಳು ಇವಾಗ ನಮ್ಮ ದೇಶದಲ್ಲಿ ಭಾರತ ರತ್ನ ಅತ್ಯುನ್ನತ ಪ್ರಶಸ್ತಿ ಸೊ ಭಾರತ ರತ್ನ ಅವಾರ್ಡೀಸ್ ಹೆಸರು ಹೇಳ್ತಾಳೆ ಸರ್ ಅಷ್ಟು ಜನ ಇದಾರೆ ನಲ್ವತ್ತು ಪ್ಲಸ್ ಜನಗಳಿಗೆ ಭಾರತ ರತ್ನ ಅಚೀವರ್ಸ್ ಬಂದಿದೆ ಸೊ ಅವ್ರ ಹೆಸರೆಲ್ಲ ಹೇಳ್ತಾಳೆ ಸರ್ राज गोपालाचारी सर्वेपलि राधाकृष्ण सी रमन रवन भगवान्द सर एम विश्वेश्वरय्य जवाहरलाल नेहरू गोविंद बालक केशवका खर् रोय पुरुषोत्तम दास राजेंद्र प्रसाद जाकिर हुसैन पांडुरंग वमान लाल बहदूर् शास्त्री इंदिरा गांधी वेंकटगिरी स्वामी मदर विनोबा <coughs> भावे अब्दुल गफर खान एम जी रामचंद्रन बी आर अंबेडकर नेल्सन मंडेला राजीव गांधी सरदार वल्लभ भाई पटेल मो मोरारजी देसई मौलाना अब्दुल कलाम आजाद जी टाटा सत्याजीत रे गुलजारी लाल नंदा अरुणा आसिफ अली एपीजे अब्दुल कलाम एम एस सुबलक्ष्मी सुब्रमण्यम जयप्रकाश नारायण अमत्यासेन लोकप्रिय गोपीनाथ पंडित रविशंकर लता मंगेश्वर बिस्मिल खान भीमसेन जोशी सी एना राव सचिन तेंदुलकर अटल बिहारी वाजपेयी पंडित मदन मोहन

ಇದು ನಿಮಗೆ ಎಜುಕೇಶನ್ ಹೆಲ್ಪ್ ಮಾಡಿದ್ಯಾ ನಿಮ್ಮ ಸ್ಕೂಲ್ ಅಲ್ಲಿ ಕೂಡ ಹಾ ಎಸ್ ಸರ್ ನಾನು ಟೂ ಚಾಪ್ಟರ್ಸ್ बिफोर ಸ್ಟಾರ್ಟಿಂಗ್ ಮೆಮೊರಿ ಟೂ ಚಾಪ್ಟರ್ಸ್ ಒನ್ ಅವರ್ ಅಲ್ಲಿ ಫಿನಿಶ್ ಮಾಡ್ತಾ ಇದ್ದೆ ಇವಾಗ ಟೂ ಚಾಪ್ಟರ್ಸ್ ತರ್ಟಿ ಮಿನಿಟ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ ಹೌದಾ ಸೊ ಇಟ್ ಇಸ್ ರಿಫ್ಲೆಕ್ಟೆಡ್ ಇನ್ ಯುವರ್ ಕರಿಕ್ಯುಲಮ್ ಅಕಾಡೆಮಿಕ್ಸ್ ಈಗ ಜಾಣೆ ಆಗಿದೆ ನೀನು ಮ್ಯಾಮ್ ಹೇಳ್ಕೊಟ್ಟ ಮೆಮೊರಿ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ನನ್ನ ಐ ವಾಸ್ ನಾಟ್ ಎಕ್ಸ್ ಎಕ್ಸ್ ಎಕ್ಸ್ಪೆಕ್ಟಿಂಗ್ ಫಸ್ಟ್ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಸೊ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ ಸರ್ ಕ್ಲಾಸಲ್ಲಿ ಸೂಪರ್ ಸೂಪರ್ ಕಂಗ್ರಾಟ್ಸ್ ಅಗೇ ಥ್ಯಾಂಕ್ ಯು ಸರ್ ಮೇಡಮ್ ತುಂಬ ಚೆನ್ನಾಗಿದೆ ಆಲ್ ದೀಸ್ ಅಚೀವ್ಮೆಂಟ್ಸ್ ಈಗ ಒಂದು ಸಹಜವಾಗಿ ವೀ ಪ್ರೇಕ್ಷಕರಲ್ಲಿ ವೀಕ್ಷಕರಲ್ಲಿ ಒಂದು ಪ್ರಶ್ನೆ ಬರೋದೇನೆಂದರೆ ಮೆಮೊರಿನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಾಧ್ಯನಾ ನಮ್ಮ ಮೆಮೊರಿ ಅಥವಾ ಮಕ್ಕಳ ಮೆಮೊರಿನ ನಮ್ಮ ಮಕ್ಕಳ ಮೆಮೊರಿನಾ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಾಧ್ಯನಾ ಅನ್ನೋದು ಖಂಡಿತ ಸಾಧ್ಯ ಇದೆ ಸರ್ ಇವಾಗ ನೀವು ವೆಯ್ಟ್ ಲಿಫ್ಟರ್ಸ್ ನೋಡಿರ್ತೀರಾ ಸರ್ ಅವ್ರು ಎಷ್ಟು ಕೆ ಜಿ ಎತ್ತುತ್ತಾರೆ ಸರ್ ತನಕ ಓಕೆ ಸರ್ ಅವರು ಒಂದೇ ದಿನದಲ್ಲಿ ಎತ್ತಾರೆ ಸರ್ ಹಾಗೆ ಸೊ ಏನಾಗುತ್ತೆ ಅವರು ಟ್ರೈನ್ ಮಾಡ್ತಾರೆ ಅದಕ್ಕೆ ಸೊ ಫಸ್ಟ್ ಒಂದು ಕೆ ಜಿ ಹಾಕ್ತಾರೆ ಐದು ಕೆ ಜಿ ಹಾಕ್ತಾರೆ ಅದನ್ನ ಮಜಲ್ ಬಿಲ್ಡ್ ಮಾಡ್ತಾರೆ ಆ ಮಝಲ್ ಬಿಲ್ಡ್ ಮಾಡದ್ಮೇಲೆ ಅವರು ನೂರು ಕೆ ಜಿ ಎತ್ತಕ್ಕೆ ಸಾಧ್ಯ ಅದ ಸರ್ ಹಾಗೇನೆ ನಾವು ಬ್ರೇನ್ ಮಝಲ್ನ ಬಿಲ್ಡ್ ಮಾಡಬೇಕು ಆ ಬಿಲ್ಡ್ ಮಾಡಕ್ಕೆ ಒಂದಷ್ಟು ಟೆಕ್ನಿಕ್ಸ್ ಇದೆ ಸರ್ ಆ ಟೆಕ್ನಿಕ್ಸ್ ಅಸೋಸಿಯೇಷನ್ ಅಂತ ಇದೆ ಲೊಕಾಯ್ ಅಂತ ಇದೆ ಸೊ ಡಿಫ್ರೆಂಟ್ ಟೆಕ್ನಿಕ್ಸ್ ಅದು ಪ್ರಾಕ್ಟೀಸ್ ಮಾಡ್ದಂಗೆ ಬರುತ್ತೆ ಸರ್ ಸೊ ನಿಮಗೆ ಗೊತ್ತಿದ್ರೆ ಇದು ಯಾರು ನಿಮಗೆ ದಶರಥ್ ರಾಮ್ಜಿ ಗೊತ್ತಾ ಸರ್ ದಶರಥ್ ಮಾಂಜಿ ದಶರಥ್ ಮಾಂಜಿ ಗೊತ್ತು ಬೆಟ್ಟ ಕಡಿತ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಸೊ ಸರ್ ಅವ್ರು ಎಷ್ಟು ವರ್ಷ ಬೆಟ್ಟ ಕಡಿದ್ರು ಗೊತ್ತಾ ಸರ್ ಇಪ್ಪತ್ತೆರಡು ವರ್ಷ ಕಡಿದ್ರು ಸರ್ ಅವ್ರ ಹೆಂಡತಿ ತೀರೋಗ್ಬಿಟ್ರು ಸೊ ಅದಕ್ಕೋಸ್ಕರ ಅವ್ರು ಆ ದಾರಿ ಮಾಡ್ಕೊಡ್ಬೇಕು ಊರಿನ ಜನಗಳಿಗೆ ಹೆಲ್ಪ್ ಆಗಬೇಕು ಅಂತ ಇಪ್ಪತ್ತೆರಡು ವರ್ಷ ಕೊರೋದ್ರು ದಿನಕ್ಕೆ ಎಷ್ಟವರು ಅದನ್ನು ಕೊರಿತಿದ್ರು ಗೊತ್ತಿಸ ಸರ್ ಎಂಟರಿಂದ ಹತ್ತವರು ದಿನ ಬೆಳಗ್ಗೆ ಎದ್ದರೆ ಉಳಿ ಸುತ್ತಿಗೆ ತಗೊಂಡು ಆ ಬೆಟ್ಟ ಕೊರಿತಿದ್ರು ಸೊ ಏನು ಅರ್ಥ ಮಾಡ್ಕೋಬೋದು ನಾನು ಅವರು ಎಕ್ಸಾಂಪಲ್ ಕೊಟ್ಟಿದ್ದು ಯಾಕೆ ಅಂದರೆ ಅವರು ಅದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಇಸ್ ಕನ್ಸಿಸ್ಟೆನ್ಸಿ ಅವ್ನು ಎವ್ರಿ ಡೇ ಅದೇ ವರ್ಕ್ ಮಾಡ್ತಾಯಿದ್ರು ಸೊ ಏನೇ ಇದ್ರು ನಾವು ಏನೇ ಕಲ್ತ್ರು ಸರ್ ಕನ್ಸಿಸ್ಟೆಂಟಾಗಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಇವಾಗ ನನ್ನ ಹತ್ರ ಟೆಕ್ನಿಕ್ಸ್ ಕಲಿಯೋದಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ಅದು ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ಸ್ ನೀವು ಕಾಣ್ತಾ ಬರ್ಬೋದು ಇವಾಗ ಒಂದಷ್ಟು ಮಕ್ಕಳು ನೋಡ್ತಿದ್ದೀರಲ್ಲ ಸರ್ ಅವರೆಲ್ಲ ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರದ್ದು ಮಸಲ್ ಬ್ರೈನ್ ಮಸಲ್ ಬಿಲ್ಡ್ ಆಗಿದೆ ಸೊ ಇವಾಗ ನೀವು ಅನ್ಕೋಬಹುದು ಇವಾಗ ಒಂದ್ ಮಗು ಇವಾಗ ಫಿಫ್ತ್ ಗ್ರೇಡಲ್ಲಿ ಇದೆ ಅಂದ್ರೆ ಅದ್ರ ಕೆಪಾಸಿಟಿ ನಾವು ಇನ್ಕ್ರೀಸ್ ಮಾಡಿಲ್ಲ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರ ಸಿಲ್ಬಸ್ ವಾಸ್ಟ್ ಆಗ್ತಾ ಹೋಗುತ್ತೆ ಸೊ ಆ ವಾಸ್ ಸಿಲ್ಬಸ್ನ ಅಕಾಮಡೇಟ್ ಮಾಡೋಕ್ಕಾಗಬೇಕಲ್ವ ಸರ್ ಅದಕ್ಕೆ ಈ ಮಸಲ್ ಬಿಲ್ಡಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈ ಬ್ರೇನ್ ಮಸಲ್ನ ಬಿಲ್ಡ್ ಮಾಡಿದಾಗ ಡೆಫಿನೆಟ್ ಆಗಿ ನಮ್ಮ ಮೆಮೊರಿ ಇನ್ಕ್ರೀಸ್ ಆಗ್ತವೆ ಅದನ್ನು ಸೊ ಪ್ರಾಕ್ಟೀಸ್ ಸರ್ ಆ ಟೆಕ್ನಿಕ್ಸ್ ಕೊಡ್ತೀವಿ ಒಂದಷ್ಟು ರಾಕ್ ಕಂಟೆಂಟ್ ಕೊಡ್ತೀವಿ ಇದಕ್ಕೆ ಆ ಟೆಕ್ನಿಕ್ಸ್ ಇಂಪ್ಲಿಮೆಂಟ್ ಮಾಡಿ ನೀವೇ ಮಾಡಿ ಅಂತ ಕ್ಲಾಸಲ್ಲಿ ಕೊಡ್ತೀವಿ ಸರ್ ಸೊ ಅವರೇ ಆ ಟೆಕ್ನಿಕ್ ಯೂಸ್ ಮಾಡಿ ಮೆಮೊರೈಸ್ ಮಾಡ್ತಾರೆ ಅಲ್ಲೇ ರಿಸಲ್ಟ್ ಬರುತ್ತೆ ಸರ್ ಈ ಎಲ್ಲ ಮಕ್ಕಳು ತುಂಬ ಏನು ವರ್ಷಾನ್ಗಟ್ಲೆ ತಿಂಗಳ್ಗಟ್ಲೆ ಪ್ರಾಕ್ಟೀಸ್ ಮಾಡಿದವರು ಅಲ್ಲವೇ ಅಲ್ಲ ಜಸ್ಟ್ ಒನ್ ಆಟ್ ಟು ಡೇಸ್ ನೀವು ಸಿಗ್ತೀರಾ ಅಂತ ಗೊತ್ತಾಗಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರು ಅಷ್ಟರೊಳಗೆ ಪ್ರಾಕ್ಟೀಸ್ ಮಾಡಿ ಬಂದಿರೋದು ಸರ್ ಎವ್ರಿ ಡೇ ಫೈವ್ ಟು ಟೆನ್ ಮಿನಿಟ್ಸ್ ಸ್ಟಡಿ ಟೈಮ್ ಮೇಜರಾಗಿ ಡೌನ್ ಆಗಿಬಿಡತ್ತೆ ಸರ್ ಮಕ್ಕಳಿಗೆ ಚೈಲ್ಡ್ಹುಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅವ್ರು ಆಟ ಆಡಬೇಕು ಖುಷಿಯಾಗಿರಬೇಕು ಈಗ ಏನಾಗ್ತದೆ ಇಟ್ ಇಸ್ ಸೋ ಸ್ಟ್ರೆಸ್ಫುಲ್ ಮಕ್ಕಳು ಸ್ಕೂಲಲ್ಲಿ ಪ್ರೆಷರ್ ಇಪ್ಪತ್ನಾಲ್ಕು ಗಂಟೆ ಪೇರೆಂಟ್ಸ್ ಓದು 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 ಸೊ ಮಕ್ಕಳನ್ನ ನಾವು ಬ್ಲೇಮ್ ಮಾಡಿ ಪೇರೆಂಟ್ನು ಬ್ಲೇಮ್ ಮಾಡೋಕ್ಕಾಗಲ್ಲ ಬಟ್ ಇದು ಹೆಂಗೆ ಅಂದರೆ ಸ್ಮಾರ್ಟ್ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಲ್ಲ ಸರ್ ಅದನ್ನು ನಾವು ಇಲ್ಲಿ ಮಾಡ್ತೇವೆ ಯಾರು ಆಕ್ಚುಲಿ ಅಟೆಂಡ್ ಮಾಡ್ಬೋದು ಈ ಕೋರ್ಸ್ನ ಕೋರ್ಸ್ ಹೆಂಗಿದೆ ಆ್ಯಕ್ಚುಲಿ ಸೊ ಸರ್ ಬೇಸಿಕಲಿ ಇದು ಎಂಟು ವರ್ಷದಿಂದ ಹದಿನಾರು ಹದಿನೆಂಟು ಈವನ್ ಯು ಪಿ ಎಸ್ ಸಿ ಮೆಡಿಸಿನ್ ಓದೋರು ತಗೋತಾರೆ ಸರ್ ಇಟ್ ಈಸ್ ಅಪ್ ಟು ದೆಮ್ ಸೊ ಬೇಸಿಕಲಿ ನನ್ನ ಪ್ರಕಾರ ಇದು ಸಣ್ಣ ಮಕ್ಕಳಿಗೆ ಐ ಆಲ್ರೆಡಿ ಟೋಲ್ಡ್ ಯು ದಿಸ್ ಇಸ್ ಅ ಸ್ಕಿಲ್ ಅಂತ ಆ ಸ್ಕಿಲ್ ಅನ್ನದು ಎಳೆ ವಯಸ್ಸಿನಲ್ಲಿ ಬಂದ್ರೇ ಅದು ಸ್ಕಿಲ್ ಆಗಿ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಈ ಏಜ್ ಗ್ರೂಪ್ ಏಟ್ ಟು ಸಿಕ್ಸ್ಟೀನ್ ಇಯರ್ಸ್ ಏಜ್ ಗ್ರೂಪ್ ಇಸ್ ಐಡಿಯಲ್ ಫಾರ್ ದಿಸ್ ಸರ್ ಸೊ ಯಾ ನಮ್ಮ ಜೊತೆಗೆ ಈಗ ಧನ್ವಿ ಇದ್ ಧನ್ವಿ ಹಾಯ್ ಸೊ ಸಿಕ್ಸ್ ಫ್ರಮ್ ಕೋಲಾರ ಈ ನೀನೇನು ಮಾಡ್ತೀಯಾ ವಾಟ್ ನೀನ್ ಏನ್ ಟು ಶೋ ನೋಬೆಲ್ ಪ್ರೈಸಸ್ ಅವಾರ್ಡೀಸು ಮತ್ತೆ ಇನ್ವೆನ್ಷನ್ ಇನ್ವೆನ್ಷನ್ ಫಸ್ಟ್ ಇನ್ವೆನ್ಷನ್ ಶುರು ಮಾಡೋಣ ನನ್ನ ಹತ್ರ ಒಂದು ಲಿಸ್ಟ್ ಇದೆ ಇಲ್ಲಿ ಯಾಕಂದ್ರೆ ನನಗೂ ನೆನಪಿರಲ್ಲ ಇವೆಲ್ಲ ಸೊ ಆ ಲಿಸ್ಟನ್ನು ನಾನು ನೋಡ್ತಾ ಇದ್ದೀನಿ ಅದು ಸ್ಕ್ರೀನ್ ಮೇಲೆ ಕೂಡ ನಿಮ್ಗೆ ಕಾಣುತ್ತೆ ಸೊ ಇನ್ವೆಂಟ್ ಇನ್ವೆನ್ಷನ್ಸು ಮತ್ತು ಇನ್ವೆಂಟರ್ಸು ಎರಡು ನೀನೇ ಹೇಳ್ತೀಯಾ ಅಥವಾ ನಾವು ಒಂದು ಹೇಳಬೇಕಾ ನಾವು ನಾನು ಇನ್ವೆನ್ಷನ್ ಹೇಳಿದ್ರೆ ಅವಳು ಇನ್ವೆಂಟರ್ ಓಕೆ ಓಕೆ ನಾನು ಹೇಳ ನಾನು ಹೇಳ್ತೀನಿ ಟೆಲಿವಿಷನ್ ಜಾನ್ ಲೋಗಿ ಬೇಟ್ ಓಕೆ ಟೆಲಿಫೋನ್ ಅಲೆಕ್ಸಾಂಡರ್ ಗ್ರಹಂಬಲ್ ಕಾರ್ ಕಾರ್ಲ್ ಬೆಂಚ್ ಏರೋಪ್ಲೇನ್ ರೆಡ್ ಬ್ರದರ್ಸ್ పెన్సిలిన్ అలెగ్జాండర్ ఫ్లెమింగ్ ఫౌంటెన్ పెన్ వాటర్ మ్యాన్ ఎయిర్ కండిషనర్ విలిస్ క్యారియర్ స్టీమ్ ఇంజిన్ జేమ్స్ వాట్ ఎలక్ట్రిక్ బల్బ్ థామస్ ఎల్వా ఎడిసన్ సేఫ్టీ పిన్ వాల్టర్ హంట్ ఎస్ క్యాల్కులేటర్ బ్లేస్ పాస్కాల్ కార్బన్ పేపర్ రాల్ఫ్ ఎడ్వర్డ్ సేఫ్టీ లిఫ్ట్ ఈజియోటెస్ రివాల్వర్ సామ్యుయల్ కాల్ట్ సేఫ్టీ రేజర్ కింగ్ క్యాంప్ ಕಿಂಗ್ ಕ್ಯಾಮ್ ಜಿಲೆಟ್ ಜಿಲೆಟ್ ಅಂತ ಒಂದು ಬ್ಲೇಡ್ ಇದೆ ಅದರ ಸಲುವಾಗಿ ಎಕ್ಸಾಮ್ಸ್ ಹೆನ್ರಿ ಫಿಶಲ್ ಓ ಎಕ್ಸಾಮ್ಸ್ ಬೇರೆ ಕಂಡು ಹಿಡಿದ ಒಬ್ಬ ವ್ಯಕ್ತಿ ಅವನು ಇಲ್ಲ ಅನ್ಸುತ್ತೆ ಬಹುಶಃ ಮ್ಯಾಚ್ ಸ್ಟಿಕ್ಸ್ ಜಾನ್ ವಾಕರ್ ಪೀರೋಡಿಕ್ ಟೇಬಲ್ ಮೆಂಡೆಲೀವ್ ಕಂಪ್ಯೂಟರ್ ಚಾರ್ಲ್ಸ್ ಬಾಬಿಜ್ ಓಕೆ ಇಷ್ಟೇ ಅಲ್ವಾ ಇನ್ನೊಂದಿದೆ ಲಾಸ್ಟ್ ಡೈನಮೈಟ್ ಆಲ್ಫ್ರೆಡ್ ನೋಬೆಲ್ ಸೂಪರ್ ಸೊ ಧನ್ವಿ ಭಾರತದ ನೋಬಲ್ ಪ್ರೈಸ್ ವಿನರ್ಸ್ ಹೆಸರು ಹೇಳ್ಬೋದಾ ಹಾಂ ಯಾ रोज मेडिसिन कैपिंग लिटरेचर रविंद्रनाथ टैगोर लिटरेचर सी रामन फिजिक्स हर गोविंद मेडिसिन मदर तेरेसा पीस सुब्रमण्यम चंद्रशेखर फिजिक्स इकोनॉमिक्स वी एस नायपॉल लिटरेचर कैलास सत्यार्थी पीस अभिजीत बनर्जी इकोनॉमिक्स वेंकटरामन केमिस्ट्री सुपर ವಿತ್ ಸಬ್ಜೆಕ್ಟ್ಸ್ ಅವ್ರು ಯಾತ್ರಲ್ಲಿ ಥರ ಪ್ರೈಸ್ ಬಂದಿದೆ ಅದು ಮೆಮೊರೈಸ್ ಮಾಡಿದ್ದಾಳೆ ಸರ್ ಆಲ್ ದ ಬೆಸ್ಟ್ ಸೊ ಧನ್ವಿ ನೀನು ಸ್ಟ್ಯಾಂಡರ್ಡ್ ಓದ್ತಾ ಇದೆಯಲ್ವಾ ಓಕೆ ಇಲ್ಲಿ ಹೆಂಗೆ ಬಂದೆ ನೀನು ಹೆಂಗೆ ಗೊತ್ತಾಯ್ತಿನ ಫಸ್ಟು ಅಚಿಂತ ಓಕೆ ಹ್ಞೂ ಹ್ಞೂ ನಮ್ಮ ಸ್ಕೂಲಲ್ಲೆಲ್ಲ ಎಲ್ಲರೂ ಮುಂದೆ ಎಲ್ಲ ನೋಡಿಸಿದ್ರು ಈ ಯೂ ನಚಿಂತವು ವರ್ಲ್ಡಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ ಅವನಿಗೆ ಅಂತ ನಮ್ಮ ಸ್ಕೂಲವರೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು ಮತ್ತು ಸ ನಮ್ಮ ಪ್ರಿನ್ಸಿಪಲ್ ಸರ್ ಅವನ್ನ ಕರ್ಕೊಂಡು ಕಂಗ್ರ್ಯಾಚ್ ಎಲ್ಲ ಹೇಳಿದ್ರು ಮತ್ತು ಅವ್ನ ಸನ್ಮಾನ ಎಲ್ಲ ಮಾಡಿದ್ರು ಅಲ್ಲೇ ಅವ ಅಲ್ಲಿ ನೋಡಿ ನಮ್ಮಮ್ಮ ಕೇಳಿದ್ರು ನನಗೆ ಜಾಯ್ನ್ ಆಗ್ತೀಯಾ ಅಂತ ನನಗೆ ಅವಾಗೇ ಅಷ್ಟೊಂದು ಗೊತ್ತಿರಲಿಲ್ಲ ಇದು ಏನು ಏನು ಅಷ್ಟೊಂದು ಗೊತ್ತಿರಲಿಲ್ಲ ಆಮೇಲೆ ಓಕೆ ಅಂತ ಹೇಳಿದ್ದೆ ಆಮೇಲೆ ವ ಫಸ್ಟ್ ಫಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಕ್ಲಾಸ್ ಇದು ಅದರಲ್ಲಿ ನಾನು ನಾನು ಇಷ್ಟೊತ್ತಿರುತ್ತಾ ಅಂದ್ಕೊಂಡೆ ನೋಡಿದ್ರೆ ಸೆಕೆಂಡ್ ಸಲ ಆಗೋಯ್ತು ಅನಿಸುತ್ತೆ ನನಗೆ ಅದು ನಮ್ಮ ಅಮ್ಮನ ಕೇಳಿದ್ರೆ ಇಷ್ಟು ಬೇಗ ಆಗೋಯ್ತಾ ಒನ್ ಆ್ಯಂಡ್ ಹಾಫ್ ಅನ್ ಅವರು ಮ್ಯಾಮ್ ತುಂಬ ಆಗಿದ್ದಾರೆ ಟೀಚರ್ ಥರನೇ ಇಲ್ಲ ಸ್ವಲ್ಪ ಸ್ಟ್ರಿಟ್ಟು ಏನೂ ಇಲ್ಲ ಕ್ಲೀನಾಗಿ ಡೌಟ್ಸ್ ಏನಾದರೂ ಇದ್ದರೆ ಏ ಏನಾದರೂ ಬೇಕಾಗಿದ್ದರೆ ಫೋನ್ ಮಾಡಿ ಕೇಳಿ ಕೇಳ್ಬೋದು ಮ್ಯಾಮ್ ಈಸಿಯಾಗಿ ಹೇಳಿಕೊಡ್ತಾರೆ ಎಷ್ಟು ದಿನ ಕಲ್ತಿದ್ಯಾ ಇಲ್ಲಿ ಇವ್ರ ಜೊತೆಗೆ ಫನ್ ಮ್ಯಾ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಅಷ್ಟೇ ಓಕೆ ನಿನ್ನ ಕರಿಕುಲಮ್ ಅಂದರೆ ನಿನ್ನ ಅಕಾಡೆಮಿಕ್ಸ್ಗೂ ಹೆಲ್ಪ್ ಆಗಿದ್ಯಾ ನಿನ್ನ ಸ್ಟಡಿ ನೋವು ಇಂಪ್ರೂವ್ ಆಗಿದೆ ಈಗ ಹೌದ ಹೆಂಗೆ ಇಂಪ್ರೂವ್ ಆಗಿದೆ ಇವಾಗ ಲಾ ತುಂಬ ಲಾಂಗ್ ಆನ್ಸರ್ ಕೊಷನ್ಸ್ ತುಂಬ ಇದೆ ನಮಗೆ ಇವಾಗ ಹಿಸ್ಟ್ರಿದಲ್ಲಿ ಜೋಗ್ರಫಿದಲ್ಲಿ ಎಲ್ಲ ಅದನ್ನು ಮ್ಯಾಮು ಫನ್ನಿ ವೇ ಅಲ್ಲಿ ಮಾಡಿದ್ರೆ ನಿಮ್ಗೆ ಇನ್ನು ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಹೋಗುತ್ತೆ ಅಂತ ಹೇಳಿದರು ಅದಕ್ಕೆ ನಾನು ಫನ್ನಿ ಅಸೋಸಿಯೇಷನ್ ಮಾಡಿದ್ದೆ ಫನ್ನಿ ಅಸೋಸಿಯೇಷನ್ ಮಾಡಿದ್ದ ಓಕೆ ಓಕೆ ಹಂಗೆ ಆವಾಗ ನಾನು ಈಸಿಯಾಗಿ ಮೆಮೊರೈಸ್ ಮಾಡೋಕ್ಕಾಗ್ತಿದ್ದೆ ನನಗೆ ಮುಂಚೆ ಎಷ್ಟು ತಾಸು ಓದ್ತಿದ್ದೆ ಈಗ ಎಷ್ಟು ಓದ್ತಾ ಇದೆಯಾ ಒನ್ ಅವರಲ್ಲಿ ಒಂದು ಚಾಪ್ಟರ್ ಓದ್ತಿದ್ದೆ ಇವಾಗ ಹಾಫ್ ಅನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಸಾಕು ನನಗೆ ಓದೋಕ್ಕೆ ಹ್ಞೂ ನೆನಪಿರುತ್ತೆ ಎಕ್ಸಾಮ್ ತನಕ ನೆನಪಿರುತ್ತೆ ಹ್ಞೂ ಮೇಡಮ್ ನೀವು ಹೇಗೆ ಶುರು ಮಾಡಿದ್ರಿ ಇದನ್ನು ನೀವು

ನಂದೆಲ್ಲ ಪ್ರೋಗ್ರಾಮ್ಸ್ ಆನ್ಲೈನ್ ಇದೆ ಸರ್ ಸೊ ಇದು ನಾನು ಎಲ್ಲ ಟೆಕ್ನಿಕ್ಸು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಟೆಕ್ನಿಕ್ಸ್ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಬರ್ತಾ ಇದೆ ನಮಗೆ ಸೊ ಹಾಗಾಗಿ ಸರ್ ನೀವು ಹೇಳಿದ್ರಲ್ಲ ಆನ್ಲೈನ್ ಮಾಡ್ತೀರಿ ಅಂತ ಹೇಳಿದ್ರಿ ಸೊ ಯಾರಾದರೂ ಬೋಧಿ ವಿದ್ಯಾಗೆ ತಮ್ಮ ಮಕ್ಕಳನ್ನ ಕಳಿಸ್ಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಇದೆ ನೀವು ಕಾಲ್ ಮಾಡ್ಬೋದು ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಅವ್ರ ಫೋನ್ ನಂಬರ್ ಅವ್ರ ಡೀಟೇಲ್ಸ್ ಇದೆ ಅವ್ರ ವೆಬ್ಸೈಟ್ ಡೀಟೇಲ್ಸ್ ಎಲ್ಲ ಇದೆ ಇನ್ನೊಂದಷ್ಟು ಮಾಹಿತಿ ಪಡ್ಕೊಳ್ಳಿ ಆಮೇಲೆ ನಿಮ್ಮ ಮಕ್ಕಳು ಅಂದ್ರೆ ಆರನೇ ಆರು ವರ್ಷದಿಂದ ಹೇಳಿದ್ರೆ ಎಂಟು ವರ್ಷ ವರ್ಷ ನಡೆಕೊಂಡು ಹದಿನಾರು ವರ್ಷ ತನಕ ಐಡಿಯಲ್ ಏಜು ಅದಾದ್ಮೇಲೆ ಇದ್ದವರು ಕೂಡ ಬರಬಹುದು ಹೌದು ಗೊತ್ತಿಲ್ಲ ಈಗ ಕೇಳಿದ್ರೆ ನಂಗೆ ನೆನಪಿಲ್ಲ ಈಗ ಎಷ್ಟು ಈಗ ಹೇಳಿದಾರೆ ಹೇಳೋದು ಅಂತಂದ್ರೆ ಈಗ ನೋಡಿ ಎಪ್ಪತ್ತೈದು ವರ್ಷ ಆಯ್ತು ನಮ್ಮ ಇಂಡಿಪೆಂಡೆನ್ಸ್ ಬಂದು ಹೌದು ಸರ್ ಸೊ ಎಪ್ಪತ್ತು ವರ್ಷ ಅಂತಂದ್ರೆ ಈಗ ಅಥವಾ ಎಷ್ಟು ದಶಕ ಆಯ್ತು ಅಂತಂದ್ರೆ ಏಳು ದಶಕ ಅಲ್ವಾ ಏಳು ದಶಕ ಅಂತಂದ್ರೆ ಹದಿನಾಲ್ಕು ಹದಿನೈದು ಜನ ಕರೆಕ್ಟ್ ಸರ್ ಕರೆಕ್ಟ್ ಹದಿನೈದು ಜನ ಇದ್ದಾರೆ ಸರ್ ಸೊ ನಾನು ನಿಮಗೆ ಇದು ಕ್ವೈಟ್ ಕಾಮನ್ ಯು ಪಿ ಎಸ್ ಸಿ ಇಲ್ಲ ಐ ಪಿ ಎಸ್ ಎಕ್ಸಾಮು ಆ ಥರ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಕ್ವೈಟ್ ಕಾಮನ್ ಕ್ವೆಶನ್ ಐದನೇ ರಾಷ್ಟ್ರಪತಿಗಳು ಯಾರು ಎಂಟನೇ ರಾಷ್ಟ್ರಪತಿಗಳು ಯಾರು ಸೊ ಏನಾಗುತ್ತೆ ಕ್ಲಪ್ಕನೇ ಇರಲ್ಲ ಇಟ್ ಇಸ್ ಸೋ ಚಾಲೆಂಜಿಂಗ್ ಟು ರಿಮೆಂಬರ್ ನಾನು ಇವಾಗ ನಿಮ್ಗೆಲ್ಲ ಹೇಳ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಆ ರಾಷ್ಟ್ರಪತಿಗಳ ಹೆಸರು ಗ್ಯಾಪ್ ಕಟ್ಕೊಳ್ಳೋದು ಹೇಳ್ಕೊಡ್ತೀನಿ ಒಂದು ಸಣ್ಣ ಕತೆ ಹೇಳ್ತೀನಿ ಸರ್ ಕಣ್ಮುಚ್ಚ ಮುಚ್ಕೊಂಡು ವಿಜುವಲೈಸ್ ಮಾಡಿ ಆ ಕಥೆನೋ ಆಮೇಲೆ ತಕ್ಷಣ ನೀವೇ ಎಲ್ಲ ಹೇಳಿಕ್ ಸಾಧ್ಯ ಸೊ ಕಣ್ ಮುಚ್ಕೊಳ್ಳಿ ಒಬ್ಬ ರಾಜ ಇರ್ತಾರೆ ಅವರು ರಾಧೆ ವಿಗ್ರಹ ಇಟ್ಕೊಂಡಿರ್ತಾರೆ ಆ ವಿಗ್ರಹ ಇಟ್ಕೊಂಡು ಜಾಕಿ ತರ ಕುದುರೆ ಮೇಲೆ ಹೋಗ್ತಿರ್ತಾರೆ ಅವ್ರ ಅವ್ನ್ ಗಿರಿ ಹತ್ತಕ್ಕೆ ಹೋಗಿ ಬಿದೋಗ್ಬಿಡ್ತಾರೆ ರಾಜ ಗಿರಿ ಹತ್ತಿರ್ತಾರೆ ರಾಧೆ ವಿಗ್ರಹ ಇಟ್ಕೊಂಡು ರಾಧೆ ವಿಗ್ರಹ ಇಟ್ಕೊಂಡಿರ್ತಾರೆ ಜಾಕಿ ತರ ಕುದುರೆ ಮೇಲೆ ಹೋಗ್ತಿರ್ತಾರೆ ಗಿರಿ ಹತ್ತಕ್ಕೋಗಿ ಬಿದ್ದೋಗ್ಬಿಡ್ತಾರೆ ಅವಾಗ ಒಬ್ಬರು ಫಕೀರ್ ಬರ್ತಾರೆ ಅಂದ್ರೆ ಒಬ್ಬ ಸನ್ಯಾಸಿ ಫಕೀರ್ ಬಂದು ಒಂದು ನೀಲಿ ಬಣ್ಣದ ಕಲ್ ಕೊಡ್ತಾರೆ ರಾಜ ನೀನ್ ಬಿದ್ದೋಗ್ಬಿಟ್ಟಿದ್ಯಾ ಈ ಕಲ್ ಇಟ್ಕೊ ನಿಂಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಆ ನೀಲಿ ಬಣ್ಣದ ಕಲ್ನ ರಾಜ ಇಟ್ಕೊಂಡಿರ್ತಾರೆ ತಕ್ಷಣ ಪೊಲೀಸ್ ಅವ್ರ ಬಂದ್ಬಿಡ್ತಾರೆ ನೀಲಿ ಬಣ್ಣದ ಪ್ರೆಸಿಯ ಸ್ಟೋನ್ ಇಟ್ಕೊಂಡ್ಬಿಟ್ಟಿದ್ಯಾ ನಿನ್ನ ಜೇಲ್ಗ ಹಾಕ್ತಿವಿ ಅಂತ ಜೇಲ್ಗ ಹಾಕ್ತಾರೆ ರಾಜಂಗೆ ಏನು ಮಾಡ್ಬೇಕು ಗೊತ್ತಾಗಲ್ಲ ರಾಜ ವೆಂಕಟರಮಣ ವೆಂಕಟರಮಣ ಕಪ್ಪಡಪ್ಪ ಅಂತ ಕೇಳ್ಕೊತಾರೆ ವೆಂಕಟರಮಣ ಬರಲಿಲ್ಲ ಶಂಕರ ದಯಾ ತೋರಿಸು ಅಂತ ಕೇಳ್ತೀರ ಕೇಳ್ತಾರೆ ರಾಜ ಅದು ಶಂಕರನೂ ಬರ್ಲಿಕ್ಕಾಗಲಿಲ್ಲ ನೆಕ್ಸ್ಟು ನಾರಾಯಣ ಕೃಪೆ ತೋರಿಸು ಅಂತ ಕೇಳ್ತಾರೆ ಅವಾಗ ನಾರಾಯಣ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗಿ ಒಂದು ಕಲಂ ಕೊಡ್ತಾರೆ ಕಲಮ್ ಅಂದರೆ ಹಿಂದೀಲಿ ಪೆನ್ ಕಲಂ ಕೊಟ್ಟು ರಾಜ ನಿನಗೆ ಲೆಟರ್ ಒಂದು ಅಂತ ಕೇಳ್ತಾರೆ ಅವಾಗ ರಾಜ ಹೇಳ್ತಾರೆ ನಾರಾಯಣ ನನಗೆ ಪ್ರತಿಭೆ ಇಲ್ಲ ನನಗೆ ಲೆಟರ್ ಬರೆಯೋಷ್ಟು ಪ್ರತಿಭೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸರಿ ಹಾಗಿದ್ರೆ ಪ್ರಣಾಮಗಳನ್ನ ಮಾಡು ಅಂತ ಹೇಳ್ತಾರೆ ಸೊ ಪ್ರಣಾಮ ಹೆಂಗೆ ಮಾಡೋದು ಎಲ್ಲಿಗೋಗಿ ಮಾಡಬೇಕು ಅಂತ ಕೇಳ್ತಾರೆ ರಾಜ ಹೋಗಿ ಪ್ರಣಾಮ ಮಾಡು ಅಂತ ಹೇಳ್ತಾರೆ ಸೊ ರಾಜ ಜಾಕಿ ಆಮೇಲೆ ಬಿದೋಗಿ ಗಿರಿ ಹತ್ತಕ್ಕೋಗಿ ಹೋಗಿ ಬಿಡ್ತಾರೆ ಆಮೇಲೆ ಫಕೀರ್ ಬರ್ತಾರೆ ನೀಲಿ ಬಣ್ಣದ ಕಲ್ ಕೊಡ್ತಾರೆ ಜೇಲ್ಗೆ ಹಾಕ್ತಾರೆ ವೆಂಕಟರಮಣನ್ ಬೇಡ್ತಾರೆ ನೆಕ್ಸ್ಟ್ ಶಂಕರನ್ ಬೇಡ್ಕೊತಾರೆ ಅದಾದ ತಕ್ಷಣ ನಾರಾಯಣನ ಬೇಡ್ಕೊಂಡಾಗ ನಾರಾಯಣ ಬಂದು ಕಲಂ ಕೊಡ್ತಾರೆ ಅದರಲ್ಲಿ ಪ್ರತಿಭೆ ಇಲ್ಲ ಬರೆಯೋಕ್ಕೆ ಅಂತ ಹೇಳ್ತಾರೆ ಹಾಗಿದ್ರೆ ಪ್ರಣಾಮಗಳನ್ನ ಮಾಡು ರಾಮೇಶ್ವರಕ್ಕೆ ಹೋಗಿ ಅಂತ ಹೇಳ್ತಾರೆ ಸರ್ ಇವಾಗ ಒಂದು ಹದಿನಾಲ್ಕು ಕೀ ವರ್ಡ್ಸ್ ಅಂತ ಹೇಳ್ತೀನಿ ರೀಕಾಲ್ ಮಾಡಲಿ ಮಾಡೋಕ್ಕಾಗತ್ತ ಸರ್ ಓಕೆ ಫಸ್ಟು ರಾಜ ಅಂದರೆ ರಾಜೇಂದ್ರ ಪ್ರಸಾದ್ ಕರೆಕ್ಟ್ ಸರ್ ರಾಧಾಕೃಷ್ಣನ್ ಕರೆಕ್ಟ್ ಸರ್ ಆಮೇಲೆ ಬಿ ಗಿರಿ ಇಲ್ಲ ಸರ್ ಇನ್ನು ಮಧ್ಯದಲ್ಲಿ ಒಂದು ಬಂದ ಕುದುರೆ ಮೇಲೆ ಹೋಗ್ತಾರೆ ಯಾವ ಥರ ಕುದುರೆ ಮೇಲೆ ಹೋಗೋದು ಯಾರು ಜಾಕಿ ಜಾಕಿ ತರ ಹೋಗ್ತಾರೆ ಜಾಕಿರ್ ಹುಸೇನ್ ಜಾಕಿರ್ ಹುಸೇನ್ ಆಮೇಲೆ ಫಕ್ರುದ್ದೀನ್ ಗಿರಿ ಗಿರಿ ಬಿ ವಿ ಗಿರಿ ಹೇಳಿದ್ರೆ ಆಮೇಲೆ ಕರೆಕ್ಟ್ ಫಕ್ರುದ್ದೀನ್ ಫಕ್ರುದ್ದೀನ್ ಆಮೇಲೆ ನೀಲಂ ಸಂಜೀವ್ ರೆಡ್ಡಿ ಕರೆಕ್ಟ್ ಸರ್ ಓಕೆ ಅದಾದಮೇಲೆ ಕ್ಯಾನಿ ಜೇಲ್ ಸಿಂಗ್ ಕರೆಕ್ಟ್ ಸರ್ ಅದಾದ್ಮೇಲೆ ಜೈ ಹಾಕ್ತಾರೆ ಆಮೇಲೆ ಏನಾಗುತ್ತೆ ದೇವರನ್ನ ಕೇಳ್ಕೊತಾರೆ ಆರ್ ವೆಂಕಟರಾಮನ್ ಅದಾದ್ಮೇಲೆ ಕೆ ಆರ್ ನಾರಾಯಣ್ ಶಂಕರ ಶಂಕರ್ ದಯಾಳ್ ಶರ್ಮಾ ಆಮೇಲೆ ಕೆ ಆರ್ ನಾರಾಯಣ್ ಕರೆಕ್ಟಾ ಕರೆಕ್ಟ್ ಸರ್ ಅದಾದಮೇಲೆ ಕೆ ಆರ್ ನಾರಾಯಣ್ ಆದಮೇಲೆ ಕೆ ಆರ್ ನಾರಾಯಣ ಆದಮೇಲೆ ಕಲಂ ಕೊಡ್ತಾರೆ ಹಾ ಆಮೇಲೆ ಎ ಪಿ ಜೆ ಸಾರಿ ಕರೆಕ್ಟ್ ಸರ್ ಎ ಪಿ ಜೆ ಅಬ್ದುಲ್ ಕಲಾಂ ಅದಾದಮೇಲೆ ಪ್ರತಿಭಾ ಪಾಟೀಲ್ ಅದಾದ್ಮೇಲೆ ಪ್ರಣಬ್ ಮುಖರ್ಜಿ ಕರೆಕ್ಟ್ ಸರ್ ಅದಾದಮೇಲೆ ಯಾರು ಪ್ರಣಾಮಗಳನ್ನ ಮಾಡು ಅಂತ ಹೇಳ್ತಾರೆ ರಾಮೇಶ್ವರಂ ರಾಮನಾಥ್ ಕೋವಿಂದ್ ರಾಮ್ನಾಥ್ ಕೋವಿಂದಿನ ಪ್ರೆಸಿಡೆಂಟ್ ನಾವು ಬಿಟ್ಬಿಟ್ರಿ ಅಂತ ಅನ್ಕೋಬಹುದು ನಾನ್ ಯಾಕೆ ಇನ್ಕ್ಲೂಡ್ ಮಾಡಿಲ್ಲ ಅಂದ್ರೆ ನಾವು ದಿನನಿತ್ಯ ನ್ಯೂಸ್ ಪೇಪರ್ ಅಲ್ಲಿ ಆಗಿರ್ಬೋದು ಟಿವಿ ಮಾಧ್ಯಮದಲ್ಲಿ ನೋಡಿರ್ಬೋದು ನಾನು ಹಿಂದೆ ಹೇಳ್ದೆ ಬ್ರೇನ್ ಇಷ್ಟ ಆಗೋ ಲ್ಯಾಂಗ್ವೇಜ್ ಪಿಕ್ಚರ್ ಲ್ಯಾಂಗ್ವೇಜ್ ಅಂತ ಸೊ ನಾವು ಅವ್ರ ಫೋಟೋನ ದಿನನಿತ್ಯ ಟಿವಿಲ್ ನೋಡಿರ್ತೀವಿ ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ತೇವೆ ಅದನ್ನು ಸ್ಟೋರಿಲ್ ಹಾಕೊಳ್ಳೋ ಅಗತ್ಯ ಇಲ್ಲ ಹಾಗೆ ಅಪ್ಕ ಇರುತ್ತೆ ಸೊ ಹೇಗೆ ಅನ್ನಿಸ್ತು ಸರ್ ಗೊತ್ತಾಯ್ತು ನನಗೆ ಆ ಟೆಕ್ನಿಕ್ ಅಂದ್ರೆ ಆ ಕಥೆನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕು ಹೌದು ಎಲ್ಲಿ ಹೋದ್ರು ಯಾರು ಬಂದ್ರು ಯಾವ ದೇವ್ರನ್ನ ಕರೆದ್ರು ಆಮೇಲೆ ಯಾವ ಕರೆದ್ರು ಆಮೇಲೆ ಆ ದೇವ್ರ ಏನ್ ಕೊಟ್ರು ಸೊ ಈ ತರ ಅಂದ್ರೆ ಆ ಟೆಕ್ನಿಕ್ ಕಿಂದ ನೀವು ಏನು ಒನ್ ಆಫ್ ದ ಟೆಕ್ನಿಕ್ಸ್ ಅಂತ ನಮ್ದು ಹೌದು ಸರ್ ಹೌದು ಸರ್ ಅಂಡರ್ಸ್ಟುಡ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಸರ್ ಸೊ ನಾನು ಕೂಡ ರಾಷ್ಟ್ರಪತಿಗಳನ್ನ ನೇಯ್ಟಾಗಿ ಹೇಳಕ್ಕೆ ಟ್ರೈ ಮಾಡಿದೆ ಆದರೂ ಒಂದ ಸ್ವಲ್ಪ ಫಂಬಲ್ ಆಯ್ತು ಓಕೆ ವಿ ಹ್ಯಾವ್ ಅ ಸ್ಟೂಡೆಂಟ್ ಆಫ್ us ನಂದನ್ ಅಂತ ಇದ್ದಾನೆ ಸರ್ ಯಾ ನಂದನ್ ಸರ್ ನಮ್ಮ ಜೊತೆಗೆ ಮಾಸ್ಟರ್ ನಂದನ್ ನಂದನ್ ಇದ್ದಾನೆ ನಮಗೆ ಪೈ ವ್ಯಾಲ್ಯೂ ಅಂತ ನಾವು ಹೈ ಸ್ಕೂಲ್ ಕಲ್ತಿರೋದು ನೆನಪಿದೆ ನನಗೆ ಅಷ್ಟೇ ನೆನಪಿದೆ ಟ್ವೆಂಟಿ ಟು ಬೈ ಸೆವೆನ್ ಸೆವೆನ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಹೇಳಿ ಸೊ ಒಂದು ಅಂಕಿ ಬರುತ್ತೆ ತ್ರೀ ಪಾಯಿಂಟ್ ಒಂದು ಎರಡು ಮೂರು ಅಂಕಿಗಳನ್ನ ನಾವು ಹಾಕಿ ಬಿಡ್ತೀವಿ ಅಥವಾ ಎರಡೇ ಅಂಕಿಗಳನ್ನ ಹಾಕ್ತೀವಿ ಯೂಶ್ವಲಿ ಬಟ್ ಅದು ಇನ್ಫಿನೆಟ್ ಅದು ಅಂದರೆ ಅದರ ಮುಂದೆ ಬರುವಂಥ ಅಂಕಿಗಳು ಸೊ ನಂದನ್ಗೆ ನೂರು ಅಂದರೆ ವ್ಯಾಲ್ಯೂ ಆಫ್ ಪೈ ಅಂತ ಬಂದಾಗ ತ್ರೀ ಪಾಯಿಂಟ್ ಮುಂದೆ ಏನು ಬರುತ್ತೆ ಅದು ಹಂಡ್ರೆಡ್ ಅಂಕಿಗಳು ನೆನಪಿರುತ್ತೆ ಅಂತ ಅವರು ಮಿಸ್ ಹೇಳಿದ್ದಾರೆ ಲೇಟೆಸ್ಟ್ ಟೆಸ್ಟ್ ಓಕೆ ಸೊ ಈಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಪೈ

ನನ್ನ ಬರ್ಡೇ ನನಗೆ ನೆನಪಿದೆ ನಿಮ್ಮ ಗಂಡನ ಬರ್ಡೆ ನೆನಪಿದೆಯಾ ನಿಮಗೆ ನೆನಪಿಟ್ಕೊಂಡೇ ಇಟ್ಕೊಂಡಿರ್ತಾರೆ ಪ್ರತಿಯೊಬ್ಬರು ಕೂಡ ಯಾಕೆಂದ್ರೆ ಇಲ್ಲ ಅಂದರೆ ಏಟು ಬೀಳುತ್ತೆ ಅಂತ ಹೇಳಿ ಇರಲಿ ಸೊ ಅದನ್ನಿಟ್ ನೆನ್ಪಿಟ್ಕೊಂಡಿರ್ತದೆ ಬಟ್ ಭಾಳಷ್ಟು ನೆನ್ ಬರ್ಡೇಗಳು ಡೇಗಳು ಬೇರೆ ಬೇರೆ ಈಗ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಯಾವಾಗ ಅದು ನೆನಪಿದೆ ನನಗೆ ಬಿಕಾಸ್ ಮಾರ್ಚ್ ಎಂಟು ಅಂತೇಳಿ ಪಿ ಲಂಕೇಶ್ ಕೂಡ ಅವತ್ತು ಹುಟ್ಟಿದ್ದು ಬಟ್ ಇಂಜಿನಿಯರ್ಸ್ ಡೇ ಯಾವಾಗ ವರ್ಲ್ಡ್ ಪಾಪ್ಯುಲೇಷನ್ ಡೇ ಯಾವಾಗ ಇಂಟರ್ನ್ಯಾಷ್ನಲ್ ಯೋಗ ಡೇ ಯಾವಾಗ ವರ್ಲ್ಡ್ ಓಷನ್ಸ್ ಡೇ ಅವಾಗ ಅಂದ್ರೆ ದೇವರನ್ನೇ ನೆನಪಿರಲ್ಲ ಬಟ್ ಈಗ ಮಾಸ್ಟರ್ ನಂದನ್ ಹೇಳ್ತಾನೆ ಓಕೆನಾ ಶುರು ಮಾಡಲ ನಾನು ನ್ಯಾಷನಲ್ ಫಾರ್ಮರ್ಸ್ ಡೇ ಟ್ವೆಂಟಿ ಥರ್ಡ್ ಡಿಸೆಂಬರ್ ವರ್ಲ್ಡ್ ಫುಡ್ ಡೇ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಅಕ್ಟೋಬರ್ ವರ್ಲ್ಡ್ ಆಲ್ಝೀಮರ್ಸ್ ಡೇ ಟ್ವೆಂಟಿ ಫಸ್ಟ್ ಸೆಪ್ಟೆಂಬರ್ ಓಕೆ ಇಂಜಿನಿಯರ್ಸ್ ಡೇ ಫಿಫ್ಟೀನ್ ಸೆಪ್ಟೆಂಬರ್ ವರ್ಲ್ಡ್ ಪಾಪ್ಯುಲೇಷನ್ ಡೇ ಲೆವೆಂತ್ ಜುಲೈ ಕರೆಕ್ಟ್ ಇಂಟರ್ನ್ಯಾಷನಲ್ ಯೋಗ ಡೇ ಟ್ವೆಂಟಿ ಫಸ್ಟ್ ಜೂನ್ ಕರೆಕ್ಟ್ ವರ್ಲ್ಡ್ ಓಷನ್ಸ್ ಡೇ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಫಿಫ್ತ್ ಜೂನ್ ವರ್ಲ್ಡ್ ಲೇಬರ್ ಡೇ ಫಸ್ಟ್ ಮೇ ವರ್ಲ್ಡ್ ಹೆಲ್ತ್ ಡೇ ಸೆವೆಂತ್ ಏಪ್ರಿಲ್ ಪೈ ಡೇ ಫೋರ್ಟೀನ್ಸ್ ಡೇ ಐತ್ನಲ್ ಸೈನ್ಸ್ ಡೇ ಟಿತ್ ಫೆಬ್ರವರಿ ಕರೆಕ್ಟ್ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಟ್ವೆಂಟಿ ಜನ್ವರಿ ನೈಸ್ ಬೆಸ್ಟ್ ನಂದನ್ ಥ್ಯಾಂಕ್ ಯು ಸೊ ಹೆಂಗೆ ಕಲಿತೆ And inna uh, overall, how it uh, you know uh, influenced your uh, academics? You, uh, you know, what does your teacher say about you now? What does your mother say? Your father say about your uh, you know memory power? So mainly, once I started with this classes, it's more easier for me to study. It's not more boring anymore, and I can study more quickly. I can understand the concepts more quickly. My concentration levels. ಹ್ಯಾವ್ ಇನ್ಕ್ರೀಸ್ಡ್ ನಾವು ಬೋಧಿ ವಿದ್ಯಾ ಈ ಒಂದು ಸಂಸ್ಥೆ ಮುಖ್ಯಸ್ಥರಾಗಿರುವಂಥ ವೈಷ್ಣವಿ ನವೀನ್ ಅವ್ರ ಜೊತೆಗೆ ಅವರೊಬ್ಬ ಮೆಮೊರಿ ಕೋಚ್ ಬೇಸಿಕಲಿ ಮೈಂಡ್ನ ಅಂದರೆ ಬ್ರೈನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಮತ್ತು ಮೆಮೊರಿ ಪವರ್ನ ಹೆಚ್ಚು ಮಾಡ್ಕೊಳ್ಳೋದನ್ನು ಅವರು ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಬಟ್ ನಾವು ಒಂದು ಕೇಳಿದ್ದೀವಿ ಏನಂದ್ರೆ ಅವಾಗ ಓದ್ ಓದ್ತಿರ್ಬೇಕು ನಾವು ನಮ್ಮ ಬ್ರೈನಿನ ಟೆನ್ ಪರ್ಸೆಂಟು ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಯೂಸ್ ಮಾಡ್ತೀವಿ ಇನ್ನೂ ಏಯ್ಟಿ ಫೈವ್ ನೈಂಟಿ ಯೂಸ್ ಮಾಡಲ್ಲ ಅಂತ ಕೇಳಿದ್ದೀವಿ ಬಟ್ ಅದು ಮಟ್ಟಿಗೆ ಸತ್ಯ ಅನ್ನೋದು ನನಗೂ ಗೊತ್ತಿಲ್ಲ ಯಾಕೆಂದ್ರೆ ಹೆಂಗ್ ಪರ್ಸೆಂಟೇಜ್ ಅನ್ನೋದು ನನಗೆ ಗೊತ್ತಿಲ್ಲ ಮತ್ತು ಯೂಸ್ ಮಾಡಿಬಿಟ್ರೆ ನಾವು ಎಲ್ಲಿ ಏನೆಲ್ಲ ಮಾಡೋಕೆ ಸಾಧ್ಯ ಅಂತ ಒಂದು ಮನಸ್ಸಿಗೆ ಬರುತ್ತೆ ಏನು ಇಷ್ಟಪಡ್ತೀವಿ ಹೌದು ಸರ್ ಇವಾಗ ಬ್ರೇನ್ ಇವಾಗ ಕಂಪ್ಯೂಟರ್ಗೆ ಒಂದು ಕೆಪಾಸಿಟಿ ಇದೆ ನಾವು ಅದನ್ನು ಗಿಗಾ ಬೈಟು ಟಿ ಮೆಷರ್ ಮಾಡ್ತೀವಿ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಮನುಷ್ಯರಿಗೆ ಕಂಪ್ಯೂಟ್ರೇ ದೇವರು ಮೊಬೈಲೇ ದೇವರು ಗೂಗಲ್ಲೇ ದೇವರು ಅದ್ರ ಕೆಪಾಸಿಟಿ ಮುಂದೆ ನಮ್ದೇನೂ ಇಲ್ಲ ಅಂತ ಆಗ್ಬಿಟ್ಟಿದೆ ಅಂಡ್ ನಾವು ಅದ್ರ ಮೇಲೆ ತುಂಬಾ ಡಿಪೆಂಡೆಂಟು ಆಗ್ಬಿಟ್ಟಿದೀವಿ ಬಟ್ ಅನ್ಫಾರ್ಚುನೇಟ್ಲಿ ಬ್ರೈನ್ ಕೆಪಾಸಿಟಿ ಇಸ್ ಅನ್ಲಿಮಿಟೆಡ್ ಅದು ಮ್ಯಾಕ್ಸಿಮಮ್ ಒಂದು ಟೂ ಪಾಯಿಂಟ್ ಫೈವ್ ಮಿಲಿಯನ್ ಗಿಗಾಬೈಟ್ಸ್ ಅಷ್ಟಿದೆ ಕೆಪಾಸಿಟಿ ಸೊ ಅಷ್ಟು ಕೆಪಾಸಿಟಿ ಇರೋ ಬ್ರೈನ್ ನಾವೇ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೀವಿ ನಿಮಗೆ ಸ್ವಾಮಿ ವಿವೇಕಾನಂದ ಅವ್ರು ಗೊತ್ತಿರ್ಬೇಕಲ್ಲ ಸರ್ ಅವ್ರು ಚಿಕ್ಕಾಗೋಗ್ರು ಒಂದು ಕಾನ್ಫರೆನ್ಸ್ಗೆ ಸೊ ಅದ್ರದ್ದು ಒಂದು ಸಣ್ಣ ಕತೆ ಇದೆ ಸೊ ಅವ್ರು ಒನ್ ವೀಕ್ ಬಿಫೋರ್ ಹೋಗಿರ್ತಾರೆ ಕಾನ್ ಫರೆನ್ಸಿಗೆ ಮುಂಚೆ ಅಲ್ಲೊಂದು ಲೈಬ್ರರಿ ಇರುತ್ತೆ ದಿನ ಸಂಜೆ ಹೋಗಿ ಆ ಲೈಬ್ರರಿಯಿಂದ ಇಷ್ಟು ದಪ್ಪ ಬುಕ್ಕು ಏನಿಲ್ಲ ಅಂದರೂ ಒಂದು ಸಾವಿರ ಪೇಜ್ ಇರೋ ಅಂಥ ಬುಕ್ಕು ತೊಗೊಂಬರ್ತಿದ್ರಂತೆ ರಾತ್ರಿ ಎಲ್ಲ ಓದಿ ನೆಕ್ಸ್ಟ್ ಡೇ ಈವ್ನಿಂಗ್ ಎತ್ಕೊಂಡೋಗಿ ವಾಪಸ್ ಕೊಡ್ತಿದ್ರಂತೆ ಆ ಲೈಬ್ರರಿಗೆ ವಾಪಸ್ಸು ಸೊ ಹೀಗೆ ಟೂ ತ್ರೀ ಡೇಸ್ ನಡೀತಂತೆ ಆ ಲೈಬ್ರರಿಯನ್ಗೆ ಇಷ್ಟು ದಪ್ಪ ಬುಕ್ ಇವನು ಎತ್ಕೊಂಡೋಗ್ತಾನೆ ಎತ್ಕೊಂಡ್ ಬರ್ತಾನೆ ಏನಪ್ಪ ಮಾಡ್ತಿದ್ದಾನೆ ಇವನು ಅಂತ ಕರೀತಾರಂತೆ ನೆಕ್ಸ್ಟ್ ಡೇ ಬಂದಾಗ ವಿವೇಕಾನಂದ ಅವ್ರನ್ನ ಏನಪ್ಪ ನೀನು ಜಿಮ್ ತಂದಿಲ್ವಾ ಪಿಲೋ ತಂದಿಲ್ವ ಊರಿಂದ ಇದನ್ನು ಮಲ್ಕೊಳ್ಳೋದಕ್ಕೆ ಎತ್ಕೊಂಡು ಹೋಗಿ ಗೀ ಎತ್ಕೊಂಡ್ಬರ್ತಿದ್ಯಾ ಅಂತ ಕೇಳ್ತಾರಂತೆ ಅದಕ್ಕೆ ವಿವೇಕಾನಂದರು ಹೇಳ್ತಾರಂತೆ ನಿನ್ನ ಪೇಜ್ ನಂಬರ್ ಹೇಳು ಅದರಲ್ಲಿರೋ ಕಂಟೆಂಟ್ ಹೇಳ್ತೀನಿ ಅಂತ ಸೊ ಹಾಗಾಗಿ ಅವನು ಲೈಬ್ರರಿಯನ್ ಕೇಳ್ತಾನಂತೆ ಸುಮಾರು ಒಂದು ಎರಡು ಮೂರು ಪೇಜು ಹತ್ನಾಲ್ಕೈದು ಪೇಜು ಇವ್ರು ಹೇಳಿದ್ದು ನೋಡಿ ಅವನು ಅಷ್ಟು ಸ್ಟನ್ನಾಗಿ ನಿಂತ್ಕೊಂಡ್ಬಿಡ್ತಾನಂತೆ ಸೊ ಹಾಗಾಗಿ ಇಟ್ ಇಸ್ ನಾವು ಅದನ್ನು ಅಂಡರ್ ಪರ್ಫಾರ್ಮ್ ಮಾಡ್ತಿದ್ದೀವಿ ಸರ್ ನಮ್ಮ ಕೆಪಾಸಿಟಿ ಇಷ್ಟೇ ಅಂತ ನಮಗೆ ನಾವೇ ಡಿಗ್ರೇಡ್ ಮಾಡ್ಕೊತಾ ಇದ್ದೀವಿ ಕೆಳಗೆ ಹಾಕೋತಾ ಇದ್ದೀವಿ ಸೊ ಇಟ್ ಈಸ್ ಅನ್ಲಿಮಿಟೆಡ್ ಅದೇ ನಾ ಹೇಳೋದ್ನಲ್ಲ ಟ್ರೈನ್ ಮಾಡಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಪ್ರಾಕ್ಟೀಸ್ ಮಾಡಬೇಕು ಅದು ಮಾಡೋದ್ರಿಂದ ಬ್ರೈನ್ ಮಸಲ್ನ ಬಿಲ್ಡ್ ಮಾಡ್ತಾ ಹೋಗ್ತೀವಿ ಡೆಫಿನೆಟ್ಲಿ ಇಟ್ ಇಸ್ ಪಾಸಿಬಲ್ ಟು ಇನ್ಕ್ರೀಸ್ ದ ಬ್ರೈನ್ ಕೆಪಾಸಿಟಿ ಅದು ಎಲ್ರಿಗೂ ಇರುತ್ತೆ ಸರ್ ಅದು ಒಬ್ಬರು ಕಮ್ಮಿ ಒಬ್ಬರು ಜಾಸ್ತಿ ಆ ಥರ ಅಲ್ಲ ಏನೂ ಇಲ್ಲ ಸರ್ ಎಲ್ರಿಗೂ ಇರುತ್ತೆ ಎಲ್ಲರೂ ಇಂಪ್ಲಿಮೆಂಟ್ ಮಾಡ್ಬೇಕು ಅಷ್ಟೇ ಸೊ ಈಗ ಮಸಲ್ ಮೆಮೊರ್ ಮಸಲ್ನ ಇಂಪ್ರೂವ್ ಮಾಡಿರುವಂಥ ಯಾವ ವಿದ್ಯಾರ್ಥಿ ಬರ್ತಾ ಇದ್ದಾನೆ ಅವಿಯುಕ್ತ ಅಂತ ಸರ್ ಎಸ್ ಕಮ್ ಅಗ್ಲಿ

ನಾವು ಡಿಗ್ರಿನಲ್ಲಿ ಕಲಿಯೋದು ಬೇಸಿಕಲಿ ಅಂದರೆ ಪೊಲಿಟಿಕಲ್ ಸೈನ್ಸ್ ಬಂದಾಗ ಬರುತ್ತೆ ಓಕೆ ಅದು ಆರ್ಟ್ಸ್ ತೊಗೊಂಡ್ರಿಗೆ ಸೈನ್ಸ್ ತೊಗೊಂಡ್ರಿಗೆ ಬರೋದೇ ಇಲ್ಲ ಅದು ಹೌದು ಸರ್ ಸೊ ಬೇಸಿಕಲಿ ಹಬ್ಬ ಅಂದರೆ ಒಂದು ಇಪ್ಪತ್ತೊಂದು ವರ್ಷದಿಂದ ಇಪ್ಪತ್ತೈದು ವರ್ಷಕ್ಕೆ ಕಲಿಬೋದು ಹೌದು ಹೌದು ನಾನು ಇಷ್ಟೊತ್ತು ಕೆಪಾಸಿಟಿ ಬಗ್ಗೆ ಮಾತಾಡಿದೆ ಇವನಿಗೆ ವಯಸ್ಸು ಎಷ್ಟು ಕೇಳಿ ಸರ್ ಎಷ್ಟು ವರ್ಷ ನೀವೀಗ ಟ್ವೆಲ್ವ್ ಟ್ವೆಲ್ವ್ ಸೊ ಹನ್ನೆರಡು ವರ್ಷದ ಹುಡುಗ ಐ ಪಿ ಸಿ ಸೆಕ್ಷನ್ಸ್ ಹೇಳ್ತಾನೆ ಅಂದರೆ ನಂಬ್ತೀರಾ ಸರ್ ಎಸ್ ಓಕೆ ನೀವು ಕೇಳಿ ಅವನು ಹೇಳ್ತಾನೆ ಸರ್ ಸೊ ಅಂದರೆ ಇನ್ ಐ ಪಿ ಎಸ್ ಸೆಕ್ಷನ್ ಅಂದರೆ ನಿಮಗೆಲ್ಲ ಗೊತ್ತಿರುವಾಗ ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ಗಳು ಇದು ಈಗ ಬದಲಾವಣೆ ಆಗ್ತಾ ಇದೆ ನೆಕ್ಸ್ಟ್ ಸೆಷನಲ್ಲಿ ಬಟ್ ಈಗ ಇರುವಂಥದ್ದು ಸದ್ಯಕ್ಕೆ ಇರುವಂಥದ್ದು ಇದೆಯಲ್ಲ ಐ ಪಿ ಎಸ್ ಸೆಕ್ಷನ್ ಒನ್ ಟ್ವೆಂಟಿ ಏಯ್ಟ್ ಏಯ್ಟಿ ಟು ನಮ್ಗೆ ಕೆಲವೊಂದು ಗೊತ್ತಿರುತ್ತೆ ಫಾರ್ ಎಕ್ಸಾಂಪಲ್ ಮರ್ಡರು ಹಾಫ್ ಮರ್ಡರ್ ಅಂತ ನಮ್ಮ ಉಮೇಶ್ ಸರ್ ಹೇಳ್ತಿರ್ಬೇಕಾದ್ರೆ ಅಷ್ಟು ಗೊತ್ತಿರುತ್ತೆ ಅದು ಬಿಟ್ಟು ಜಾಸ್ತಿ ಗೊತ್ತಿಲ್ಲ ಬಿಟ್ಟರೆ ನಮಗೆ ಫಂಡಮೆಂಟಲ್ ರೈಟ್ಸು ಆ ಥರದ ಸೆಕ್ಷನ್ಗಳು ಗೊತ್ತಿರುತ್ತೆ ಬಟ್ ಐ ಪಿ ಎಸ್ ಸೆಕ್ಷನ್ ನಮ್ಮ ನಾರ್ಮಲ್ ಜೀವನ್ ಜನರ ಹತ್ತಿರ ಬರೋಕ್ಕೆ ತುಂಬ ಕಡಿಮೆ ಸೊ ಈಗ ಅವ್ಯಕ್ತ ಹೇಳ್ತಾನೆ ಕರೆಕ್ಟ್ ಅವ್ಯಕ್ತ ಅವ್ಯಕ್ತ ಅಂದ್ರೆ ಏನು ಆಕ್ಚುಲಿ ಕೃಷ್ಣ ಹೌದಾ ನೈಸ್ ಓಕೆ ಲೆಟ್ ಸ್ಟಾರ್ಟ್ ನಾವು ಐ ಪಿ ಸಿ ಒನ್ ಟ್ವೆಂಟಿ ಏಟ್ ಪಬ್ಲಿಕ್ ಸರ್ವೆಂಟ್ ವಾಲಂಟ್ರಿ ಅಲೋವಿಂಗ್ ದ ಪ್ರಿಸ್ನರ್ ಆಫ್ ದ ಸ್ಟೇಟ್ ಆರ್ ವಾರ್ ಟು ಎಸ್ಕೇಪ್ ಓ ಐ ಪಿ ಸಿ ಏಯ್ಟಿ ಟು ಆಕ್ಟ್ ಆಫ್ ಚೈಲ್ಡ್ ಅಂಡರ್ ದ ಏಜ್ ಆಫ್ ಸೆವೆನ್ ಓಕೆ ಆಕ್ಟ್ ಒನ್ ಫೋರ್ ಸೆವೆನ್ ಒನ್ ಸೆವೆನ್ ಫಾರ್ ಯೋಟಿಂಗ್ ಓಕೆ IPC 160. 160. IPC 160. Punishment for committing an affray. Okay. IPC 171G. False statement in connection with election. Oh. 169. Public servant unlawfully buying or bidding for property. Oh. IPC 189. Threat of injury to public servant. IPC 191 giving false evidence okay ipc 192 fabricating false evidence ipc 392 punishment for robbery ipc 268 public nuisance okay ipc 465 punishment for forgery ipc 197 issuing or signing false certificates ipc 209 dishonestly making a false claim in court ಐ ಪಿ ಸಿ ಒನ್ ಸೆವೆಂಟಿ ಒನ್ ಇ ಪನಿಶ್ಮೆಂಟ್ ಫಾರ್ ಬ್ರೈಬರಿ ಓ ಒನ್ ಐ ಪಿ ಸಿ ಸೆವೆಂಟೀನ್ ಫರ್ನಿಶಿಂಗ್ ಫಾಲ್ಸ್ ಇನ್ಫಾರ್ಮೇಷನ್ ಸೂಪರ್ ಸೂಪರ್ ವಿತ್ ಇಷ್ಟೆಲ್ಲ ಈ ಥರ ಎಲ್ಲ ಐ ಪಿ ಸಿಗಳಲ್ಲಿ ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಯಾಕೆಂದರೆ ಕೆಲವದೆಲ್ಲ ಮೇಜರಾಗಿ ಗೊತ್ತಿರ್ತವೆ ಬಿಟ್ರೆ ಫಾರ್ ಎಕ್ಸಾಂಪಲ್ ಈಗ ಗಿವಿಂಗ್ ಫಾಲ್ಸ್ ಎವಿಡೆನ್ಸ್ ಒಂದು ಐ ಪಿ ಸಿನಲ್ಲಿ ಬರುತ್ತೆ ಥ್ರೆಟ್ ಆಫ್ ಇಂಜುರಿಡ್ ಪಬ್ಲಿಕ್ ಸರ್ವೆಂಟ್ ಅದು ಐ ಪಿ ಸಿ ಒನ್ ಏಯ್ಟಿ ನೈನಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ವೆರಿ ನೈಸ್ ಬ್ರೋ ಸೂಪರ್ ಥ್ಯಾಂಕ್ ಯು ಹೇಗೆ ನಿಮಗೆ ಹೆಲ್ಪ್ ಆಗ್ತಾ ಇದೆ ಇದು ಇವಾಗ ನನ್ನ ಸ್ಟಡೀಸ್ಗೆ ಇಂಪ್ರೂವ್ ಆಗ್ತಾ ಇದೆ ಇವಾಗ ಜಾಸ್ತಿ ಟೈಮ್ ಓದುವಾಗ ಕಂಪ್ರೆಸ್ ಮಾಡ್ಕೊಂಡು ಓದ್ಬೋದು ಅದು ಮ್ಯಾಮ್ ಕಳಿಸಿರೋ ಶಾರ್ಟ್ ಕಟ್ ಮೆಥಡ್ಸು ಎಲ್ಲ ಹಂಗೆ ಅರ್ಥ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಮಾಡಬಹುದು ವೆರಿನಸ್ಟಲ್ ತುಂಬ ಚೆನ್ನಾಗಿದೆ ಓಕೆ ಮತ್ತೆ ವೆಲ್ಕಮ್ ಬ್ಯಾಕ್ ಇವತ್ತು ಹೊಸ ಗೆಸ್ಟ್ ಇದೆ ನಮ್ಮ ಜೊತೆಗೆ ಸೊ ಆ ಗೆಸ್ಟ್ ಪರಿಚಯ ಮಾಡೋಕ್ಕಿಂತ ಮುಂಚೆ ನೋಡಿ ಇಲ್ಲಿ ನಾರ್ತ್ ಅಮೆರಿಕನ್ ಕಂಟ್ರೀಸ್ ಆ್ಯಂಡ್ ಕ್ಯಾಪಿಟಲ್ಸ್ ಇದೆ ಓಷಿಯಾನಿಕ್ ಕಂಟ್ರೀಸ್ ಆ್ಯಂಡ್ ಕ್ಯಾಪಿಟಲ್ಸ್ ಇದೆ ಆಫ್ರಿಕನ್ ಕಂಟ್ರೀಸ್ ಆ್ಯಂಡ್ ಕ್ಯಾಪಿಟಲ್ಸ್ ಇದೆ ಕಂಟ್ರಿಗಳೇ ನೆನಪಿರಲ್ಲ ಇನ್ನು ಅವ್ರ ಕ್ಯಾಪಿಟಲಲ್ಲಿ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಯುರೋಪ್ ಕಂಟ್ರೀಸ್ ಆ್ಯಂಡ್ ಕ್ಯಾಪಿಟಲ್ಸ್ ಇದೆ ಗೊತ್ತಿಲ್ಲ ಏಷ್ಯನ್ ಕಂಟ್ರೀಸ್ ಆ್ಯಂಡ್ ಕ್ಯಾಪಿಟಲ್ಸ್ ಇದೆ ಹೀಗೆ ಸುಮಾರು ಇದೆ ಸೊ ನಮ್ಮ ಜೊತೆಗೆ ಯಾರಿದ್ದಾರೆ ಬನ್ನಿ ಪರಿಚಯ ಮಾಡ್ಕೊಳ್ಳೋಣ ಸೊ ಶೀಸ್ ಪ್ರಜ್ಞಾ ಎಸ್ ಮೇಡಮ್ ಹೇಳಿ ಸರ್ ಶೀ ಈಸ್ ಅ ಇಂಟರ್ನ್ಯಾಷನಲ್ ಮೆಮೊರಿ ಅಥ್ಲೆಟ್ ಸೊ ಬೇಸಿಕಲಿ ವರ್ಲ್ಡ್ ಮೆಮೊರಿ ಚಾಂಪಿಯನ್ಶಿಪ್ಪಲ್ಲಿ ಸುಮಾರು ಒಂದು ಫೈವ್ ಟು ಸಿಕ್ಸ್ ಮೆಡಲ್ಸ್ ಎಲ್ಲ ತೊಗೊಂಡಿದ್ದಾಳೆ ಆಮೇಲೆ ರಷ್ಯನ್ ಓಪನ್ ಚಾಂಪಿಯನ್ಶಿಪ್ಪಲ್ಲಿ ಅಲ್ಲಿ ಬೇಸಿಕಲಿ ಎಲ್ಲ ಕಡೆ ಏಜ್ ವೈಸ್ ಕಾಂಪೀಟ್ ಮಾಡ್ತಾರೆ ಅಲ್ಲಿ ಒಂದು ಕಡೆ ಹೆಂಗಿತ್ತು ಅಂದರೆ ಅಡಲ್ಟ್ಸ್ ಜೊತೆನೂ ಕಾಂಪೀಟ್ ಮಾಡಬೇಕಾಗಿತ್ತು ಅವಳು ಸೊ ಅವಳು ಆವಾಗ ಎಂಟು ವರ್ಷ ವಯಸ್ಸಲ್ಲಿದ್ದಾಗ ಹದಿನಾರು ಹದಿನೆಂಟು ವರ್ಷದವ್ರ ಜೊತೆ ಕಾಂಪೀಟ್ ಮಾಡಿ ಸೆಕೆಂಡ್ ಪ್ಲೇಸಲ್ಲಿ ದಿನ ಸರ್ ಅದೇ ಆ ಟ್ರೋಫಿ ರಷ್ಯಾ ಇಂದ ಬಂದಿರೋದು ಸರ್ ಅವರು ಕಳ್ಸ್ಕೊಂಡು ಸೊ ಇದು ಪ್ರಜ್ಞೆ ಆಗಿದ್ದಿರುವಂತ ಟ್ರೋಫಿ ಕರೆಕ್ಟಾ ಸೊ ಇಲ್ಲಿ ರಷ್ಯನ್ ಭಾಷೆನಲ್ಲೇ ಬರ್ತಿದ್ದಾರೆ ಬಟ್ ಹೆಸರು ಮಾತ್ರ ಕೆಳಗಡೆ ಇದೆ ಪ್ರಜ್ಞಾ ಲಾಗ್ ಲಾಗಿ ಶೆಟ್ಟಿ ನವೀನ್ ಕರೆಕ್ಟಾ ಅವಳ ಹೆಸರಿದೆ ಇಲ್ಲಿ ಸೊ ಸೆಕೆಂಡ್ ಮೆಟ್ಕೊ ಅಂತ ಇದೆ ಮೆಮೊರಿ ಏನು ಮೆಟ್ಕೋ ಅಂದ್ರೆ ಅವ್ರದ್ದು ಭಾಷೆಯಲ್ಲಿ ಅದೇ ಚಾಂಪಿಯನ್ಶಿಪ್ ಓಕೆ 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 ಸರ್ ನಾನು ಈ ಹಿಂದೆ ಹೇಳಿದೆ ಮ್ಯಾಪಾಲಜಿ ಅಂತ ಒಂದು ಹೇಳಿದೆ ಸೊ ನಮ್ಮ ವಿಶ್ವದ ಬಗ್ಗೆ ತಿಳ್ಕೋಬೇಕು ಅಂದರೆ ಇದೊಂದು ಸಬ್ಜೆಕ್ಟ್ ಮ್ಯಾಪಾಲಜಿ ಅಂತ ಇನ್ನೂರು ಕಂಟ್ರಿ ಇದೆ ಅದರ ಕ್ಯಾಪಿಟಲು ಜನ್ರಲ್ ನಾಲೆಜ್ ಸರ್ ಜನ್ರಲ್ ನಾಲೆಜ್ ನಮ್ಮ ಇನ್ ಇನ್ಫರ್ಮೇಷನ್ ನಾವು ಎಷ್ಟು ಜಾಸ್ತಿ ಪಡ್ಕೋತೀವೋ ಅಷ್ಟು ಬ್ರೈನ್ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ ಸೊ ಇನ್ನೂರು ಕಂಟ್ರಿ ಅದ್ರ ಫ್ಲಾಗ್ಗಳು ಒಂದೊಂದು ಫ್ಲ್ಯಾಗ್ ಒಂದೊಂದು ಕಲರ್ ಇರುತ್ತೆ ಡಿಫ್ರೆಂಟ್ ಐಕಾನ್ಸ್ ಇರುತ್ತೆ ಅದ್ರದ್ದು ಡಿಫ್ರೆಂಟ್ ಕರೆನ್ಸೀಸ್ ಇರುತ್ತೆ ಆಮೇಲೆ ಒಂದು ಮ್ಯಾಪು ಅಂತ ತೊಗೊಂಡಾಗ ಎಲ್ಲಿರುತ್ತೆ ಅಂತ ಗೊತ್ತೇ ಇರೋಲ್ಲ ಸರ್ ಎಲ್ಲೋ ಇದೆ ಆಫ್ರಿಕಾ ಎಲ್ಲೋ ಇದೆ ಅಮೇರಿಕಾ ಅಷ್ಟೇ ಸರ್ ಗೊತ್ತಿರೋದು ಸೊ ಅದೆಲ್ಲ ಆ ಕೋರ್ಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಆ ಕೋರ್ಸು ಈ ಮಗು ಕಲ್ತಿದೆ ಸರ್ ಸೊ ಹಾಗಾಗಿ ಅವಳು ಇನ್ನೂರು ಕಂಟ್ರಿ ನೀವು ಯಾವುದಾದ್ರೂ ಕೇಳಿ ಸರ್ ಒಂದಷ್ಟು ಕಂಟ್ರೀಸ್ ನಿಮ್ಮ ಚಾಯ್ಸ್ ಆಲ್ಸೋ ಅವಳು ಹೇಳ್ತಾಳೆ ಸರ್ ಕಂಟ್ರೀಸ್ ಅಂಡ್ ಕ್ಯಾಪಿಟಲ್ ಓಕೆ ನಾನು ಕಂಟ್ರೀಸ್ ಹೇಳಿದ್ರೆ ಅವಳು ಕ್ಯಾಪಿಟಲ್ ಹೌದು ಸರ್ ಸೊ ಇಲ್ಲಿ ಫಸ್ಟ್ ಆಫ್ರಿಕನ್ ಕಂಟ್ರೀಸ್ ತಗೋಣ ನಮೀಬಿಯಾ ವಿಂಡ್ಹಾಕ್ ಎಸ್ ಬೋತ್ಸ್ವಾನ ಗ್ಯಾಬರೂನ್ ಕರೆಕ್ಟ್ ರ್ವಾಂಡ ಕಿಗಲ್ಲಿ ಕರೆಕ್ಟ್ ಓಕೆ ಟೋಗೋ ಲೋಮೆ ಕೆಲವೊಂದು ಹೆಸರುಗಳು ನಮಗೂ ಗೊತ್ತಿದೆ ಯಾಕೆಂದ್ರೆ ಇಥಿಯೋಪಿಯಾ ಅಡ್ಡಿ ಸಬಾಬ ಇವೆಲ್ಲ ಗೊತ್ತಾಗ್ಬಿಟ್ಟಿದೆ ಕೀನ್ಯಾ ಗೊತ್ತಿದೆ ಉಗಾಂಡ ಗೊತ್ತಿದೆ ಬಟ್ ಭಾಳಷ್ಟು ಗೊತ್ತಿಲ್ಲ ಗೀತೆಗ ಕರೆಕ್ಟ್ ಡಿ ಆರ್ ಆಫ್ ಕಾಂಗೋ ಕಿನ್ಶಾಸ ಓಕೆ ಸೊ ನೆಕ್ಸ್ಟ್ ಈ ಕಡೆ ಬರೋಣ ಏಷ್ಯನ್ ಕಂಟ್ರೀಸ್ ನೋಡೋಣ ಸೈಪ್ರಸ್ ನಿಕೋಸಿಯಾ ಓಕೆ ಕಿರ್ಗಿಸ್ತಾನ್ ಬಿಶ್ಕಿಕ್ ಕರೆಕ್ಟ್ तजकिसय करेक्ट कुवैत, कुवैत सिटी, करेक्ट यूरोप कंट्रीज़ नोड़ा स्लोवेनिया लुबियााना करेक्ट अल्बेनिया ಉಕ್ರೇನ್ ಕಿವಿ ಎಸ್ ಮಾಲ್ಟಾ ವ್ಯಾಲೆಟಾ ಕರೆಕ್ಟ್ ಸೌತ್ ಅಮ್ ಸೌತ್ ಅಮೇರಿಕನ್ ಕಂಟ್ರೀಸ್ಗಳು ಚಿಲಿ ಸೇಂಟಾಗೋ ಕರೆಕ್ಟ್ ಸೊ ನಾರ್ತ್ ಅಮೇರಿಕನ್ ಕಂಟ್ರೀಸ್ ನೋಡೋಣ ಓಕೆ ನಾರ್ತ್ ಅಮೆರಿಕದಲ್ಲಿ ಇಷ್ಟೆಲ್ಲ ಕಂಟ್ರಿಗಳಿದೆ ಅಂತ ಗೊತ್ತಿಲ್ಲ ನಾರ್ತ್ ಅಮೆರಿಕಾದಲ್ಲಿ ನಾರ್ತ್ ಅಮೆರಿಕ ಅಷ್ಟೇ ನನಗೆ ನಮಗೆ ಅಂದ್ರೆ ಯು ಎಸ್ ಎ ನನ್ಗೆ ಬರುತ್ತೆ ಬಟ್ ಅಲ್ಲಿ ಸುಮಾರು ಕಂಟ್ರಿಗಳಿವೆ ಗೋಟೆಮಾಲಾ ಗೋಟೆಮಾಲಾ ಸಿಟಿ ಕರೆಕ್ಟ್ ಐತಿ ಕ್ಯೂಬಾ ಟೌನ್ ಸೊ ದಟ್ ಈಸ್ ಪ್ರಜ್ಞಾ ಫಾರ್ ಯು ಕಂಗ್ರಾಟ್ಸ್ ಪ್ರಜ್ಞಾ ರಷ್ಯಾಗ ಹೋಗಿ ನಮ್ಮ ಇಂಡಿಯಾದ ಫ್ಲಾಗನ್ನು ಎತ್ತಿಡ್ದು ಓಕೆ ಸೆಕೆಂಡ್ ಪ್ರೈಸ್ ಗೆದ್ದು ಬಂದಿದೆಯಾ ಸೊ ವಂಡರ್ಫುಲ್ ಸೊ ಕಂಗ್ರಾಟ್ಸ್ ಒನ್ಸ್ಗೆ ಬಟ್ ಹೇಗೆ ನಿನ್ನ ಸ್ಟಡೀಸಲ್ಲಿ ಇದು ರಿಫ್ಲೆಕ್ಟ್ ಆಗ್ತಾ ಇದೆ ತುಂಬ ಬೇಗ ಮೆಮೊರೈಸ್ ಮಾಡ್ಬೋದು ಎಕ್ಸ್ಟ್ರಾ ಕಲಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ತುಂಬ ಟೈಮ್ ಸಿಗುತ್ತೆ ಓದೋದು ತುಂಬ ಈಸಿ ಆಗುತ್ತೆ ಈಗ ಹಿಸ್ಟರಿಲಿ ಹಿಸ್ಟರಿ ಬಂದಾಗ ಹಿಸ್ಟಾರಿಕಲ್ ಡೇಟ್ಸ್ ಇರುತ್ತೆ ಅದು ತುಂಬ ಜನ ಕಷ್ಟ ಪಡ್ತಾರೆ ಮೆಮೊರೈಸ್ ಮಾಡೋಕ್ಕೆ ಆದರೆ ಅದು ತುಂಬ ಈಸಿ ಈ ಟೆಕ್ನಿಕ್ಸ್ ಹಾಕೊಂಡಾಗ ಮತ್ತು ಪೀರಿಯಾಡಿಕ್ ಟೇಬಲ್ ಕೆಮಿಸ್ಟ್ರಿ ಅದು ತುಂಬ ಈಸಿ ಆಗತ್ತೆ ಹಾಕೊಂಡಾಗ ಸೊ ಫಾಸ್ಟಾಗಿ ಮೆಮೊರೈಸ್ ಮಾಡಿ ಎಕ್ಸಾಮಲ್ಲಿ ಈಸಿಯಾಗಿ ಬರೆಯೋದು ಮತ್ತೆ ಇನ್ನೂ ಟೈಮ್ ಬೇರೆ ಆಕ್ಟಿವಿಟೀಸ್ ಸಿಗತ್ತೆ ಈ ಮೆಮೊರಿ ಮಾಡಿದಾಗ ಮ್ಯಾಥ್ಸರ್ ಅದು ಈಕ್ವೇಶನ್ಸ್ ಇರತ್ತಲ್ಲ ಅದನ್ನು ಮೆಮೊರೈಸ್ ಮಾಡ್ಬೋದು ಸೊ ಥ್ಯಾಂಕ್ ಯು ಪ್ರಜ್ಞಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಯಾವ ಕ್ಲಾಸ್ ಈಗ ಫಿಫ್ತ್ ಫಿಫ್ತ್ ಸೂಪರ್ ಸೊ ನಾವು ವಿದ್ಯಾ ಈ ಒಂದು ಬ್ರೈನ್ ಪವರ್ನ ಜಾಸ್ತಿ ಮಾಡುವಂಥ ಮೆಮರಿ ಪವರ್ನ ಜಾಸ್ತಿ ಮಾಡುವಂಥ ಒಂದು ಇನ್ಸ್ಟಿಟ್ಯೂಟಲ್ಲಿದ್ದೀವಿ ಜಯನಗರ ಫೋರ್ತ್ ಟಿ ಬ್ಲಾಕಲ್ಲಿದೆ ಇದು ಅದರ ಮುಖ್ಯಸ್ಥೆ ವೈಷ್ಣವಿಯವ್ರ ಜೊತೆ ನಾವು ಸಾಕಷ್ಟು ವಿಚಾರ ಮಾತಾಡಿದ್ವಿ ಮತ್ತು ಅವ್ರ ವಿದ್ಯಾರ್ಥಿಗಳೊಂದಿಗೆ ಕೂಡ ನಾವು ಸಾಕಷ್ಟು ವಿಚಾರ ಮಾತಾಡಿದ್ವಿ ಮತ್ತು ಈ ವಿದ್ಯಾರ್ಥಿಗಳ ಪೇರೆಂಟ್ಸ್ ಜೊತೆ ಕೂಡ ನಾವು ಮಾತಾಡಿದ್ವಿ ಸೊ ತುಂಬ ಥ್ಯಾಂಕ್ಸ್ ಮ್ಯಾಮ್ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಒಂದು ಟ್ಯಾಗ್ ಲೈನ್ ಇದೆ ನಮ್ಮದು ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ಅಂದ್ರೆ ಯೂಸ್ ಮಾಡಿಲ್ಲ ಅಂದ್ರೆ ಕಳ್ಕೋಬೇಕು ಅಂದ್ರೆ ಒಂದು ಎಕ್ಸಾಂಪಲ್ ಅದು ಕೊಡ್ತಾರೆ ಏನಂದ್ರೆ ಬಾಲ ಮನುಷ್ಯನಿಗೆ ಒಂದ್ ಬಾಲ ಇತ್ತು ಆಮೇಲೆ ಅವನು ಎದ್ದು ನಿಂತ್ಕೊಂಡು ಮಾತ್ರ ಓಡಾಡಕ್ಕೆ ಶುರು ಬಾಲದ ಯೂಸ್ ಇರಲಿಲ್ಲ ಅದು ಬಿದೋಯ್ತು ಅಂತ ಹೇಳಿ ಒಂದು ಹೌದು ಸರ್ ಎಕ್ಸಾಕ್ಟ್ಲಿ ರೈಟ್ ಹಾಗೆ ಇವಾಗ ಒಂದು ಕಾಲ್ ಫ್ರಾಕ್ಚರ್ ಆಯ್ತು ಅನ್ಕೊಳ್ಳಿ ಸರ್ ತ್ರೀ ವೀಕ್ಸ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಅದೇ ಆ ತ್ರೀ ವೀಕ್ಸ್ ಆದ್ಮೇಲೆ ಆ ಮನುಷ್ಯ ಮೊದ್ಲಿನಂಗೆ ನಡಿಯಕ್ ಸಾಧ್ಯ ಇದ್ಯಾ ಸರ್ ಖಂಡಿತ ಇಲ್ಲ ಯಾಕೆ ನಾವು ಯೂಸ್ ಮಾಡಿಲ್ಲ ಅದಕ್ಕೆ ನಮ್ಗೆ ಆ ಕೆಪಾಸಿಟಿ ಲೂಸ್ ಮಾಡ್ಕೊಂಡ್ಬಿಟ್ಟಿದೀವಿ ಸಿಮಿಲರ್ಲಿ ಇಟ್ ಇಸ್ ವಿತ್ ಅವರ್ ಬ್ರೈನ್ ನಾವು ಯೂಸ್ ಮಾಡಿದಷ್ಟು ಅದು ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ ಈಗ ಏನಾಗೋಗ್ಬಿಟ್ಟಿದೆ ಅಂದರೆ ಅರ್ಲಿ ಫಾರ್ಟೀಸ್ ಫಿಫ್ಟೀಸಲ್ಲೇ ಅಯ್ಯೋ ಏನಿಲ್ಲ ನಾನು ಏನು ಸ್ಕೂಲ್ಗೆ ಹೋಗ್ಬೇಕಾ ಕಾಲೇಜ್ಗೆ ಹೋಗ್ಬೇಕಾ ನಾನು ಯಾಕೆ ಗ್ಯಾಪ್ ಕಟ್ಕೋಬೇಕು ಸೊ ಹಂಗಾಗಿಬಿಟ್ಟು ಫರ್ಗೆಟ್ಫುಲ್ನೆಸ್ ಅನ್ನೋ ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ ಸೊ ಇಲ್ಲ ನಾವು ಯೂಸ್ ಮಾಡಲೇಬೇಕು ನಾವೆಲ್ಲದಕ್ಕೂ ಗ್ಯಾಡ್ಜೆಟ್ಸ್ನ ಮೊರೆ ಹೋಗ್ತಾ ಇದ್ದೀವಿ ಒಂದು ಫೋನ್ ನಂಬರ್ಗಾಗಲಿ ಗ್ಯಾಡ್ಜೆಟ್ಸ್ ಬೇಕು ಸೊ ನಮ್ಮ ಟೆಕ್ನಿಕ್ಸ್ ಮುಖಾಂತರ ಅದೆಲ್ಲ ನಾವು ಯೂಸ್ ಮಾಡಿದಷ್ಟು ನಮ್ಗೆ ಎನ್ಹಾನ್ಸ್ ಆಗ್ತಾ ಹೋಗುತ್ತೆ ನಮಗೆ ಅದು ಬ್ರೈನ್ ಅನ್ನೋದು ನಮ್ಮ ಮೆಮೊರಿ ಅನ್ನೋದು ಒಂದು ದೊಡ್ಡ ಅಸೆಟ್ ಸರ್ ಲೈಫ್ ಇಸ್ ಮೆಮೊರಿ ಆ್ಯಂಡ್ ಮೆಮೊರಿ ಇಸ್ ಲೈಫ್ ಲೈ ಮೆಮೊರಿ ಇಲ್ಲದೆ ಇರೋ ಪರ್ಸನ್ನು ನಿಮಗೆ ಗೊತ್ತು ಸೊಸೈಟಿಲಿ ಹೆಂಗೆ ನೋಡ್ತಾರೆ ಮರ್ಗುಳಿಯೋನು ಅವನ ಹೆಸ್ರು ಅವ್ನಿಗೆ ಹೇಳೋಕ್ಕೆ ಬಂದಿಲ್ಲ ಅಂದರೆ ಯಾವ ಥರ ಟ್ಯಾಗ್ ಮಾಡ್ತಾರೆ ಅಂತ ನಿಮಗೂ ಗೊತ್ತಲ್ಲ ಸರ್ ಸೊ ಇಟ್ ಈಸ್ ಹೈ ಟೈಮ್ ವಿ ಟೇಕ್ ಕೇರ್ ಆಫ್ ಫಾರ್ ಮೆಮೊರಿ ಅದನ್ನು ನಾವು ನೀಟಾಗಿ ನರಿಷ್ ಮಾಡಿ ಅದು ಏನು ಟೇಕನ್ ಫಾರ್ ಗ್ರಾಂಟೆಡ್ ಗಿಫ್ಟು ಸರ್ ಅಯ್ಯೋ ಇದೆ ಬೇಕಾದ ಅದು ಸೇಫ್ ಅಲ್ಲ ಸರ್ ಸೇಫ್ ಲಾಕರ್ ಥರ ಅಲ್ಲ ಎಲ್ಲರೂ ಏನಾಗ ಬೇಕಾದಾಗ ಯೂಸ್ ಮಾಡೋದು ಇಲ್ಲದಿದ್ರೆ ಲಾಕರಲ್ಲಿ ಇಡೋದು ಆ ಥರ ಅಂದ್ಕೊಂಬಿಟ್ಟಿದ್ದೀವಿ ಸೊ ಇಟ್ಸ್ ನಾಟ್ ದ್ಯಾಟ್ ದ ಮೋರ್ ಯು ಯೂಸ್ ದ ಮೋರ್ ಇಟ್ ಗೆಟ್ಸ್ ಎನ್ಹ್ಯಾನ್ಸ್ಡ್ ಸೊ ಹಾಗೆ ನಾವು ಇದರ ಯೂಸ್ ಇಟ್ ಆರ್ ಲೂಸ್ ಇಟ್ ಅನ್ನೋ ಥರ ನಾವು ಯೂಸ್ ಮಾಡೋಣ ಮತ್ತು ಅದನ್ನು ಅದರ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಳ್ಳೋಣ ಅದರ ಶಕ್ತಿನ ಜಾಸ್ತಿ ಮಾಡ್ಕೊಂಡು ಅದನ್ನು ನಾವು ಸದ್ಬಳಕೆ ಮಾಡ್ಕೊಳ್ಳೋಕ್ಕಾಗುತ್ತೆ ವಿಶೇಷ ವಿದ್ಯಾರ್ಥಿಗಳಿಗೆ ಬೇಕು ಸೊ ಥ್ಯಾಂಕ್ ಯು ವೆರಿ ಮಚ್ ವೈಷ್ಣವ್ ಮೇಡಮ್ ನನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಮತ್ತು ನಿಮ್ಮ ವಿದ್ಯಾರ್ಥಿಗಳ ಜೊತೆ ಕೂಡ ಮಾತಾಡಿದ್ದೀವಿ ಸೊ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ಧನ್ಯವಾದ ಸರ್ ಥ್ಯಾಂಕ್ ಯು ಸೊ ನಾವು ಮಕ್ಕಳ ಮಾತುಗಳನ್ನ ಕೂಡ ಕೇಳಿದ್ವಿ ಮತ್ತು ಅವರ ಮಿಸ್ ಅಂದರೆ ಟೀಚರ್ ಮಾತು ಕೂಡ ಕೇಳಿದ್ವಿ ಈ ಮಕ್ಕಳನ್ನ ಇಲ್ಲಿ ತಂದು ಬಿಟ್ಟಿರುವಂಥ ಇವರು ತಾಯಂದ್ರೆ ಮಾತ್ರ ಒಂದ್ಸಲ ಕೇಳೋಣ ಅವ್ರು ಏನು ಹೇಳ್ತಾರೆ ಹೇಳಿ ಸರ್ ನಮಸ್ತೆ ನನ್ನ ಹೆಸರು ರಂಜಿತಾ ಅಂತ ಕೋಲಾರಿಂದ ಬಂದಿದ್ದೀನಿ ಮೈ ನೇಮ್ ಇಸ್ ಪವಿತ್ರ ಮೈ ಸನ್ಸ್ ನೇಮ್ ಇಸ್ ನಂದನ್ ನನ್ನ ಹೆಸರು ಪೂಜಾ ಶ್ರೀಕಾಂತ್ ನಾನು ಕೋಲಾರಿಂದ ಬಂದಿದ್ದೀನಿ ಟೆಕ್ನಿಕ್ಸ್ ಯೂಸ್ ಮಾಡಿ ಅವಳು ಓದೋದ್ರಿಂದ ಟೈಮ್ ಟೇಕಿಂಗ್ ತುಂಬ ಕಡಿಮೆ ಆಗಿದೆ ಮತ್ತು ಮೆಮೊರೈಸ್ ಮಾಡಿದ್ಮೇಲೆ ಲಾಂಗ್ ಟರ್ಮ್ ಉಳಿತಿದೆ ಮೇನಾಗಿ ಮೆಮೊರಿ ಟೆಕ್ನಿಕ್ಸಿಂದ ಫೈವ್ ಪಾಯಿಂಟ್ಸ್ ನಮಗೆ ಇಂಪ್ರೂವ್ ಆಗುತ್ತೆ ಒಂದು ಫೋಕಸ್ ಇನ್ನೊಂದು ಕಾನ್ಫಿಡೆನ್ಸ್ ಆ್ಯಂಡ್ ಡಿಟರ್ಮಿನೇಷನ್ ಥರ್ಡ್ ಕಾನ್ಸಂಟ್ರೇಷನ್ ಫೋರ್ತ್ ಸ್ಪೀಡ್ ಫಿಫ್ತ್ ಅಕ್ಯುರೇಸಿ ನಾನು ನನ್ನ ಮಕ್ಳಲ್ಲಿ ಕಂಡಿರೋದು

ಕೂಡ ಇದೆ ನೀವು ಹೆಚ್ಚಿನ ಮಾಹಿತಿ ಪಡ್ಕೊಳ್ಬಹುದು ನಿಮ್ಮ ಮಕ್ಕಳಿಗೋಸ್ಕರ ಸೊ ಅಷ್ಟು ಹೇಳ್ತಾ ಅಂದರೆ ಮೆಮೊರಿ ಅನ್ನೋದು ಅವ್ರು ಹೇಳಿದ ಹಾಗೆ ಬ್ಯಾಡ್ ಮೆಮೊರಿ ಮತ್ತು ಗುಡ್ ಮೆಮೊರಿ ಅನ್ನೋದಲ್ಲ ಅಲ್ಲಿ ಇರೋದು ಟ್ರೈನ್ಡ್ ಮೆಮೊರಿ ಅಥವಾ ಅನ್ಟ್ರೈನ್ಡ್ ಮೆಮೊರಿ ಅಂತ ಸೊ ನಾವು ಟ್ರೈನ್ ಮಾಡಿದರೆ ನಮ್ಮ ನಮ್ಮ ಮೆಮೊರಿ ಕೂಡ ಅಥವಾ ನಮ್ಮ ನೆನಪಿನ ಶಕ್ತಿ ಕೂಡ ವೃದ್ಧಿ ಆಗುತ್ತೆ ನೆನಪಿನ ಶಕ್ತಿ ವೃದ್ಧಿ ಆದರೆ ಏನೆಲ್ಲ ಆಗುತ್ತೆ ಅಂತ ಹೇಳಬೇಕಾಗಿಲ್ಲ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಅದು ಬೇಕಾಗುತ್ತೆ ಸೊ ಆಮೇಲೆ ಒಂದು ನನಗನ್ಸೋದು ಮಕ್ಕಳಿಗೆ ಮೆಮೊರಿ ಪವರ್ ಕಡಿಮೆ ಇದ್ದರೆ ಅವು ಇನ್ಫಿರಿಟಿ ಕಾಂಪ್ಲೆಕ್ಸ್ ಒಳಗಾಗ್ತವೆ ಅದರಿಂದ ಬೇರೆ ಬೇರೆ ಅನಾಹುತಗಳಾಗ್ತವೆ ಅದರಿಂದ ಅವ್ರ ಪರ್ಸ್ನಾಲಿಟಿನೇ ಗ್ರೋತ್ ಕುಂಠಿತ ಆಗೋ ಸಾಧ್ಯತೆ ಇದೆ ಹೀಗಾಗಿ ಈ ಒಂದು ಟ್ರೈನಿಂಗ್ ಯಾರಿಗ ಅವಶ್ಯಕತೆ ಇದೆ ಅವ್ರು ತೊಗೊಳ್ಳಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ ಇದನ್ನು ಈ ವಿಡಿಯೋನ ದಯವಿಟ್ಟು ನಿಮ್ಮೆಲ್ಲ ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿ ಮಿತ್ರರೊಂದಿಗೆ ಶೇರ್ ಮಾಡಿ ತಾಯಿಂದರೊಂದಿಗೆ ಮತ್ತು ಮಕ್ಕಳಿರುವಂತಹ ವ್ಯಕ್ತಿಗಳೊಂದಿಗೆಲ್ಲ ಶೇರ್ ಮಾಡಿ ಮತ್ತು ಸ್ಟೂಡೆಂಟ್ ಕಮ್ಯುನಿಟಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ